Greetings in the precious name of our Lord and Savior Jesus Christ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ನಾವು ತಿಳಿಸುತ್ತೇವೆ. It really brings us great joy to be ministering the word to you this day. ಮತ್ತು ಈ ದಿನ ನಿಮ್ಮ ಬಳಿಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತದ್ದು ಎಷ್ಟು ಸಂತೋಷಕರವಾದ ವಿಷಯವಾಗಿದೆ. Before we get into the word, I want every one of you to close your eyes so that we could look to the Lord in prayer. ಮತ್ತು ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. ಫಾದರ್, ಇನ್ ದ ನೇಮ್ ಆಫ್ ಜೀಸಸ್, ತಂದೆಯೇ ಯೇಸುವಿನ ನಾಮದಲ್ಲಿ, ವಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ಅಂಡ್ ಯುವರ್ ಮರ್ಸಿ ಎಂಡ್ಯೂರ್ಸ್ ಫಾರ್ ಎವರ್. ನೀನು ಒಳ್ಳೆಯವನು ಮತ್ತು ನಿನ್ನ ದಯೆಯು ಶಾಶ್ವತವಾಗಿರುವುದರಿಂದ ನಿನ್ನನ್ನು ನಾವು ವಂದಿಸುತ್ತೇವೆ, ಕೊಂಡಾಡುತ್ತೇವೆ. ಲಾರ್ಡ್, ವಿ ಥ್ಯಾಂಕ್ ಯು ಫಾರ್ ಯುವರ್ ಸುಪ್ರೀಮ್ ಸ್ಯಾಕ್ರಿಫೈಸ್ ಆನ್ ದ ಕ್ರಾಸ್ ಫಾರ್ ಅವರ್ ಲೈವ್ಸ್. ನಮಗೋಸ್ಕರ ನೀನು ಆ ಶಿಲುಬೆಯ ಮೇಲೆ ಮಾಡಿದಂತ ದೊಡ್ಡ ತ್ಯಾಗಕ್ಕಾಗಿ ನಿಮಗೆ ವಂದನೆ ಹೇಳುತ್ತೇವೆ. ವಿ ಥ್ಯಾಂಕ್ ಯು ಫಾರ್ ಕೌಂಟಿಂಗ್ ಅಸ್ ವರ್ದಿ ಫಾರ್ ದಿಸ್ ಅಮೇಜಿಂಗ್ ಸಾಲ್ವೇಷನ್ ಇನ್ ಅವರ್ ಲೈವ್ಸ್. ನಮ್ಮ ಜೀವನದಲ್ಲಿ ನೀನು ಕೊಟ್ಟಂತ ಈ ಅದ್ಭುತವಾದ ಒಂದು ರಕ್ಷಣೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಲಾರ್ಡ್, ವಿ ಆವರ್ ಹಾರ್ಟ್ಸ್ ಆರ್ ಫಿಲ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ದಿಸ್ ಡೇ, ಓ ಗಾಡ್. ಈ ದಿನ ನಮ್ಮ ಹೃದಯಗಳು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿದೆ. ವಿತ್ ಅನ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ವಿ ವಾಂಟ್ ಟು ಕಂಟಿನ್ಯೂಯಲಿ ಶವರ್ ಪ್ರೈಸಸ್ ಅನ್ ಟು ಯೋರ್ ಹೋಲಿ ನೇಮ್. ಮತ್ತು ಕರ್ತನೆ, ಕೃತಜ್ಞತೆ ಮನೋಭಾವದಿಂದ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿಗಳನ್ನು ನಾವು ಕರ್ತನೆ ಸ್ವಾಮಿ ನಾವು ಪ್ರೋಕ್ಷಿಸುತ್ತಾ ಇದ್ದೇವೆ. ಲಾರ್ಡ್, ಈವನ್ ಆಸ್ ವಿ ಗೆಟ್ ಮಿನಿಸ್ಟರ್ಡ್ ಬೈ ಯುವರ್ ವರ್ಡ್, ವಾಕ್ಯದ ಮೂಲಕ ನಾವು ಸೇವೆ ಹೊಂದುತ್ತಿರುವಾಗ, ಟಚ್ ಅಸ್, ಸ್ಟರ್ ಅವರ್ ಹಾರ್ಟ್ ದಿಸ್ ಡೇ, ಓ ಗಾಡ್. ಈ ದಿನ ನಮ್ಮನ್ನು, ನಮ್ಮ ಹೃದಯಗಳನ್ನು ಕಲುಕಿಸು ಕರ್ತನೆ. ಲೆಟ್ ಯುವರ್ ವರ್ಡ್ ಫೆಚ್ ಅಮೇಜಿಂಗ್ ರಿಸಲ್ಟ್ಸ್ ಇನ್ ಅವರ್ ಲೈವ್ಸ್. ನಮ್ಮ ಜೀವನದಲ್ಲಿ ನಿನ್ನ ವಾಕ್ಯವು ಅದ್ಭುತವಾದಂತಹ ಕರ್ತನೆ ಒಂದು ಫಲಿತಾಂಶಗಳನ್ನು ತೆಗೆದುಕೊಂಡು ಬರಲಿ. Your name alone be glorified, O God. ನಿನ್ನ ನಾಮವು ಮಾತ್ರವೇ ಮಹಿಮೆ ಹೊಂದಲಿ. We give you all the praise and the honor. ನಿನಗೆ ಎಲ್ಲಾ ಘನತೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. And the glory that belongs to you alone. ನಿನಗೆ ಸಲ್ಲತಕ್ಕ ಮಹಿಮೆಯನ್ನು ನಿನಗೆ ನಾವು ಸಲ್ಲಿಸುತ್ತೇವೆ. In Jesus precious and mighty name we pray. ಯೇಸುವಿನ ಪ್ರಶಸ್ತವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. Amen. 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 Hallelujah. Well, it's a great joy for us to be sharing God's word. ದೇವರ ವಾಕ್ಯವನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುವಂತದ್ದು ಬಹಳ ಸಂತೋಷಕರವಾದ ವಿಷಯ. The Bible says, ದೇವರ ವಾಕ್ಯ ಹೇಳುತ್ತದೆ, that his word is a lamp unto our feet and light unto our path. ಆತನ ವಾಕ್ಯವು ನಮ್ಮ ಪಾದಕ್ಕೆ ದೀಪವು, ನಮ್ಮ ಮಾರ್ಗಕ್ಕೆ ಬೆಳಕು ಆಗಿದೆ. And light dispels darkness. ಮತ್ತು ಬೆಳಕು ಕತ್ತಲೆಯನ್ನು ಓಡಿಸುತ್ತದೆ. And when his word penetrates into our lives, every darkness is going to vanish because the word promises us. ದೇವರ ವಾಕ್ಯವು ಈ ರೀತಿಯಲ್ಲಿ ವಾಗ್ದಾನ ಮಾಡುತ್ತದೆ, ಆತನ ವಾಕ್ಯವು ನಮ್ಮ ಜೀವಿತದಲ್ಲಿ ಇರುವಂತ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. And I love the scripture mentioned in Luke chapter 5. ಮತ್ತು ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತ ವಚನ ಭಾಗ ನನಗೆ ತುಂಬಾ ಇಷ್ಟ. The Bible speaks about the story by Apostle Peter. ಮತ್ತು ಆ ಒಂದು ಅಪೊಸ್ತಲನಾದ ಪೇತ್ರನ ಕುರಿತಾಗಿ ಬರೆಯಲ್ಪಟ್ಟಿರುವಂತ ಒಂದು ಕತ್ತಲೆಯ ಘಟನೆ ನನಗೆ ತುಂಬಾ ಇಷ್ಟ. And it is recorded that they fished whole day and night, but they were not successful in getting any fish. ಅವರು ರಾತ್ರಿ ಹಗಲು ಅವರು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಅವರಿಗೆ ಸಿಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. And Jesus happens to meet them. ಮತ್ತು ಯೇಸು ಅವರನ್ನು ಭೇಟಿ ಮಾಡುತ್ತಾನೆ. And he asked them, haven't you got any fish? ನಿಮಗೆ ಯಾವುದಾದ್ರೂ ಮೀನು, ಒಂದು ಮೀನಾದರೂ ಸಿಕ್ಕಿತಾ? And Peter responded, no Lord. ಪೇತ್ರನು ಹೇಳ್ತಾನೆ, ಇಲ್ಲ, ನನಗೆ ಒಂದು ಮೀನು ಸಿಗಲಿಲ್ಲ. And Jesus said, now put your net into the deep. ಮತ್ತು ಆಗ ಯೇಸು ಹೇಳ್ತಾನೆ, ನಿನ್ನ ಒಂದು ಬಲೆಯನ್ನು ಆಳಕ್ಕೆ ಹಾಕು. And you know what Peter responded? ಆಗ ಪೇತ್ರ ಏನು ಹೇಳಿದನು ಗೊತ್ತಾ? Lord, we have toiled whole night. ಕರ್ತನೆ, ನಾವು ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟಿದ್ದೇವೆ. But not even one fish. ಒಂದು ಮೀನು ನಮಗೆ ಸಿಗಲಿಲ್ಲ. But because you say so. ನೀನು ಹೇಳುವುದ ನಿನ್ನ ಮಾತಿನ ನಿಮಿತ್ತ. Not because somebody else is telling me. ಯಾರೋ ಹೇಳಿದರು ಅಂತ ಹೇಳಿ ಅಲ್ಲ. But because of your word. ನಿನ್ನ ಮಾತಿನ ನಿಮಿತ್ತ. Just because it has come from you, O God. ನಿನ್ನ ಬಾಯಿಂದ ಬಂದಿದೆ ಎಂದು I put my net down. ನನ್ನ ಬಲೆಯನ್ನು ಹಾಕುತ್ತೇನೆ. And the Bible records. ಮತ್ತು ಬೈಬಲ್ ಹೇಳುತ್ತದೆ. When they cast their net down. ಯಾವಾಗ ಅವರು ತಮ್ಮ ಬಲೆಯನ್ನು ಹಾಕಿದರು? There was so much of fish. ಅಲ್ಲಿ ಎಷ್ಟು ಮೀನುಗಳು ಸಿಕ್ಕಿದವೆಂದ್ರೆ? So much of fish. ಎಷ್ಟೋ ಮೀನುಗಳು ಅಲ್ಲಿ ಸಿಕ್ಕಿದವೆಂದ್ರೆ? Multitude of fish. ಓ, ಎಷ್ಟೋ ಸಮೃದ್ಧಿಯಾದ ಮೀನುಗಳು. It was very very difficult for them to pull the net because of the multitude of fish that was caught
in the net. ಆ ಬಲೆಯಲ್ಲಿ ಸಿಕ್ಕಿಬಿದ್ದ ಮೀನುಗಳು ಎಷ್ಟಿದ್ದವೆ ಅಂದ್ರೆ ಆ ಬಲೆಯನ್ನು ಎಳೆಯಲಿಕ್ಕೂ ಆಗಲಿ ಅದು ಅರಿಯುವಷ್ಟು ಒಂದು ಸ್ಥಿತಿಯಲ್ಲಿತ್ತು. You know the secret was? ಅಲ್ಲಿರುವಂತ ರಹಸ್ಯ ಏನು ಗೊತ್ತಾ? The word. ವಾಕ್ಯ. So his word is very amazing. ಆತನ ವಚನ ಅದು ಎಷ್ಟೋ ಆಶ್ಚರ್ಯಕರವಾಗಿದೆ. The word is also termed as spiritual food. ಮತ್ತು ಈ ಒಂದು ವಾಕ್ಯವು ಅದು ಆತ್ಮಿಕ ಆಹಾರವೆಂದು ಸಹ ಕರೆಯಲ್ಪಡುತ್ತದೆ. What happens if we don't eat our physical food? ನಾವು ಶಾರೀರಿಕವಾದ ಆಹಾರವನ್ನು ತಿನ್ನದೆ ಹೋದರೆ ಏನಾಗುತ್ತದೆ? It's obvious that we're going to grow weak. ನಾವು ಬಲಹೀನವಾಗುತ್ತೇವೆ, ಅದರಲ್ಲಿ ಯಾವ ಆಶ್ಚರ್ಯವಿಲ್ಲ. And if we continue not nourishing ourselves, we're going to die physically. ನಾವು ಹಾಗೆ ಉಪವಾಸ ಆಹಾರ ತಿನ್ನದೆ ಏನು ತಿನ್ನದೆ ಹೋದರೆ ನಾವು ಶಾರೀರಿಕವಾಗಿ ಸತ್ತೇ ಹೋಗುತ್ತೇವೆ. Similarly it's with the word. ಅದೇ ರೀತಿಯಲ್ಲಿ ದೇವರ ವಾಕ್ಯವು ಸಹ. If we don't eat this spiritual food each day, ಈ ಒಂದು ದೇವರ ವಾಕ್ಯವೇನು ಆಹಾರವನ್ನು ಪ್ರತಿ ದಿನ ತಿನ್ನದೆ ಹೋದರೆ, we're going to grow spiritually weak. ಮತ್ತು ನಾವು ಆತ್ಮಿಕವಾಗಿ ನಾವು ಬಲಹೀನರಾಗುತ್ತೇವೆ. And we're going to spiritually die even without our knowledge. ಮತ್ತು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಅರಿವಿಲ್ಲದೆ ನಾವು ಸತ್ತೇ ಹೋಗುತ್ತೇವೆ ಆತ್ಮಿಕವಾಗಿ. So that is why it is very very essential, vital for every life to read God's word in order to grow, nourish, nurture spiritually and strong. ಅದಕ್ಕಾಗಿ ದೇವರ ವಾಕ್ಯದ ಮೂಲಕ ನಾವು ನಮ್ಮನ್ನು ನಾವು ಬಲಪಡಿಸಿಕೊಂಡು ಪೋಷಿಸಿಕೊಂಡವರಾಗಿ ಅದರ ಮೂಲಕ ನಾವು ಆತ್ಮಿಕವಾಗಿ ಬಲ ಹೊಂದಿಕೊಳ್ಳುತ್ತಾ ಪ್ರತಿದಿನ ನಾವು ಸಾಗಬೇಕು. So if you read Deuteronomy chapter 17 and verse 19, ಮತ್ತು ಧರ್ಮೋಪದೇಶ ಕಾಂಡ 17:19 ವಚನದಲ್ಲಿ ಈ ರೀತಿಯಲ್ಲಿ ಬರೆಯುತ್ತದೆ. The Bible says that we need to read the word each day, every day of our lives. ನಮ್ಮ ಜೀವನ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಓದಬೇಕೆಂದು ವಾಕ್ಯ ಹೇಳುತ್ತದೆ. The word is not meant to be read occasionally. ದೇವರ ವಾಕ್ಯವು ಯಾವತ್ತೋ ಒಂದು ಸಾರಿ ಓದುವಂತದ್ದಲ್ಲ. And the word is not meant to be read whenever we feel like. ನಮಗೆ ಇಷ್ಟ ಬಂದಾಗ ವಾಕ್ಯವನ್ನು ಓದುವಂತದ್ದಲ್ಲ. Or wherever we feel like. ನಾವು ಎಲ್ಲಿ ಬೇಕಾದರೂ ಅಲ್ಲಿ ಅಲ್ಲ. No, wherever I mean like there has to be a systematic study of God's word. ದೇವರ ವಾಕ್ಯವು ಒಂದು ಸರಿಯಾದಂತ ರೀತಿ ಪದ್ಧತಿಯಲ್ಲಿ ಅದನ್ನು ಓದಬೇಕಾಗಿದೆ. It will help us grow and nurture spiritually. Aga adu nammanu aatmikavagi beliyuvudakku mattu ondu bala hondivudakku sahaya maduttade. Amen. Amen. Hallelujah. Hallelujah. That is why the word is termed as God's spoken word. Adakkagiye ee vachanagalannu devara maatanaadidanta maatugalu embudagi kariyutteve. I believe the Lord is going to minister to us by his word today. Ee dina devaru tanna vakyagala vachanada moolaka nammondige maatanaaduvanendu nanu nambutene. We need to prepare our lives, our hearts, in order to receive the word. Devaru vakyavannu swikarisuvudakkagi naavu namma hrudayagalannu namma jeevitagalannu naavu siddhapadisikollabekagide. Paul the apostle in Ephesians chapter 1 prayed this prayer. ಮತ್ತು ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಈ ರೀತಿಯಲ್ಲಿ ಆತನು ಪ್ರಾರ್ಥನೆಯನ್ನು ಬರೆದನು. Our minds need to be alert, our hearts need to be receptive for the word of God. ಮತ್ತು ನಮ್ಮ ಹೃದಯವು ನಮ್ಮ ಒಂದು ಮನಸ್ಸು ಅದು ದೇವರ ವಾಕ್ಯವನ್ನು ಸ್ವೀಕರಿಸುವುದಕ್ಕಾಗಿ ಎಚ್ಚರವಾಗಿಯೂ ಚುರುಕಾಗಿ ಇರಬೇಕೆಂದು. So let's seek the help of the Holy Spirit in order to prepare our hearts and our minds so that every word of God that penetrates our lives will be fruitful and we're going to see amazing results. ಮತ್ತು ನಾವು ದೇವರ ವಾಕ್ಯವನ್ನು ಪವಿತ್ರಾತ್ಮನ ಸಹಾಯದಿಂದ ಆ ಒಂದು ವಾಕ್ಯಗಳು ನಾವು ಕೇಳುವ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಫಲಿತಾಂಶವನ್ನು ನಾವು ಎಷ್ಟೋ ಒಂದು ಅಭಿವೃದ್ಧಿಯನ್ನು ತೆಗೆದುಕೊಂಡು ಬರುವ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. I would like you to turn your Bibles to the Gospel of John. ನಾವು ಈ ಸಮಯದಲ್ಲಿ ತೇವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ. So let's turn our Bibles to John chapter 8. ನಾವು 8ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. So if we read all, we're going to read all the way from verse 1 to verse 12. ನಾವು 1ನೇ ವಚನದಿಂದ 12ನೇ ವಚನ ತನಕ ನಾವು ಓದಿಕೊಳ್ಳೋಣ. Verse 2 says like this. 2ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತದೆ. Now early in the morning he came again into the temple and all the people came to him and he sat down and taught them. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಎಲ್ಲಾ ಜನರು ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಬೋಧಿಸಿದನು. So basically John chapter 8 verses 2 to 12
talks about a story which I'm going to explain to you. ಮತ್ತು ಈ ದಿನ ನಾನು ನಿಮಗೆ ಹೇಳುವಂತ ಈ ಒಂದು ವಚನ ಭಾಗವು ಅದು ಒಂದು ಘಟನೆಯ ಬಗ್ಗೆ ಹೇಳುವಂತದಾಗಿದೆ. ಅಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಲೈಫ್ ಸ್ಟೈಲ್ ಆಫ್ ಕ್ರೈಸ್ಟ್ ಅಂಡ್ ದ ಕಾನ್ಸೆಪ್ಟ್ ದಟ್ ಜೀಸಸ್ ಕ್ರೈಸ್ಟ್ ಮೇಂಟೈನ್ಸ್ ಇನ್ ಹಿಸ್ ಲೈಫ್. ಯೇಸು ತನ್ನ ಜೀವಿತದಲ್ಲಿ ತಾನು ಪಾಲಿಸಿಕೊಂಡು ಬಂದಂತ ತನ್ನ ಒಂದು ಬೋಧನೆ ಸಿದ್ಧಾಂತಗಳು ತನ್ನ ಜೀವನದ ಒಂದು ರೀತಿಯನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. Verse 2 says, now early in the morning he came again into the temple. ನಾವು ಇಲ್ಲಿ ನೋಡ್ತಾ ಇದ್ದೇವೆ ಬೆಳಿಗ್ಗೆ ಆತನು ತಿರುಗಿ ದೇವಾಲಯ. Now this term again means there is a recurrence of something that the Lord Jesus has been doing there. ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ತಿರುಗಿ ದೇವಾಲಯಕ್ಕೆ ಬಂದನು ಎಂಬುದಾಗಿ ಪದವನ್ನು ನಾವು ನೋಡುವಾಗ ಯೇಸು ಪದೇ ಪದೇ ಅಥವಾ ದಿನಾಲು ಮಾಡುವಂತ ಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ. There is something very significant about early in the morning. ಬೆಳಿಗ್ಗೆ ಅಂತ ಹೇಳುವಾಗ ನಾವು ಅಲ್ಲಿ ಅದರ ಕುರಿತಾಗಿ ಒಂದು ಸಾದೃಶ್ಯವಿದೆ. The psalmist King David prayed in Psalms 5. ಮತ್ತು ಕೀರ್ತನೆ 5ನೇ ಅಧ್ಯಾಯದಲ್ಲಿ ಅರಸನಾದ ದಾವಿದನು ಈ ರೀತಿಯಲ್ಲಿ ಬರೆದನು. Lord, I lay my petitions early in the morning and you hear them, O God. ಮುಂಜಾನೆಯ ವೇಳೆಯೇ ನನ್ನ ಒಂದು ಮನವಿಗಳನ್ನು ನಿನ್ನ ಮುಂದೆ ನಿನಗೆ ಮೊರೆ ಇಡುತ್ತೇನೆ ಮತ್ತು ನೀನು ನನಗೆ ಸದುತ್ತರವನ್ನು ಕೊಡುತ್ತಿ. So the early morning prayers, early spending the early hours in the presence of God is something very very significant. ಮತ್ತು ಅದಕ್ಕಾಗಿ ನಾವು ಪ್ರತಿ ಮುಂಜಾನೆ ವೇಳೆಯಲ್ಲಿಯೇ ನಸುಕಿನಲ್ಲಿಯೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥದ್ದು ಕಳೆಯುವಂಥದ್ದು ಅದು ಬಹಳಷ್ಟು ಅದ್ಭುತವಾದಂಥ ವಿಷಯವಾಗಿದೆ. There are very beautiful qualities that we need to draw from the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಕಲಿಯಬೇಕಾದಂಥ ಅನೇಕ ಅದ್ಭುತವಾದ ಸಂಗತಿಗಳು ನಾವು ನೋಡುತ್ತೇವೆ. One is early in the morning. ಮೊದಲನೇದು ಮುಂಜಾನೆ ನಸುಕಿನ ವೇಳೆ. And second one, he went again into the temple. ಮತ್ತು ಎರಡನೇ ಒಂದು ಅಂಶ ಆತನು ಮತ್ತೆ ತಿರುಗಿ ದೇವಾಲಯಕ್ಕೆ ಹೋದನು. So he was used to going to the house of God each day. ಮತ್ತು ಅದರ ಅರ್ಥ ಆತನು ದಿನಾಲು ದೇವಾಲಯಕ್ಕೆ ಹೋಗುವುದನ್ನು ರೂಢಿಯಾಗಿಟ್ಟುಕೊಂಡಿದ್ದನು. The psalmist King David prayed, oh, it brings me great joy when they call me to the house of God. ಓ ಕೀರ್ತನೆಗಾರನಾದಂತ ಅರಸನಾದ ದಾವಿದನು ಈ ರೀತಿಯಲ್ಲಿ ಬರೀತಾನೆ, ಯಾರಾದರೂ ನನ್ನನ್ನು ಕರ್ತನ ಆಲಯಕ್ಕೆ ಹೋಗೋಣ ಬಾ ಎಂದು ಕರೆಯುವಾಗ ನನಗೆ ಸಂತೋಷವಾಯಿತು. Jesus understood the importance of the house of God. ಮತ್ತು ಯೇಸು ದೇವಾಲಯದ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದವನಾಗಿದ್ದನು. And the Bible says he went again and again and again each day into the temple of God. ಮತ್ತು ವಾಕ್ಯ ಹೇಳ್ತದೆ ಆತನು ತಿರುಗಿ ದಿನಾಲು ದೇವಾಲಯಕ್ಕೆ ಹೋಗುವವನಾಗಿದ್ದನು ಎಂಬುದಾಗಿ. The Bible says in the book of Psalms that there is fullness of joy in the presence of God. ಕೀರ್ತನೆಗಳಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಆ ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಸಂತೋಷ ಉಂಟು. And the Bible says that when Jesus went and sat down, he began to teach them as was his custom. ನಾವು ಮುಂದೆ ಯಾವುದೇ ವಚನ ಭಾಗದಲ್ಲಿ ನೋಡುವಾಗ ಯೇಸುವು ಆತನು ಕೂತುಕೊಂಡು ಅವರಿಗೆ ಬೋಧಿಸಿದನು. This was a custom that Jesus followed every day of his life. ಇದು ಆತನು ಬೋಧಿಸುವಂತದ್ದು ಪ್ರತಿದಿನ, ಅದು ಆತನ ಜೀವನದಲ್ಲಿ ಒಂದು ರೂಢಿಯಾಗಿತ್ತು. Amen. Amen. One thing is early in the morning, second thing is again and again he went to the house of God, third thing is he taught to the people publicly. ಮತ್ತು ನಾವು ಮೊದಲನೇದಾಗಿ ನಾವು ನೋಡಿದ ಮುಂಜಾನೆ ಬೆಳಿಗ್ಗೆ ನಸುಕಿನ ವೇಳೆ, ಎರಡನೇದಾಗಿ ಆತನು ತಿರುಗಿ ತಿರುಗಿ ದೇವಾಲಯಕ್ಕೆ ಬರುತ್ತಿದ್ದನು, ಮೂರನೇದಾಗಿ ಆತನು ಎಲ್ಲ ಸಮಾಜದಲ್ಲಿ ಆತನು ಬಹಿರಂಗವಾಗಿ ಬೋಧಿಸುತ್ತಾ ಇದ್ದನು. ಯು ಕ್ಯಾನ್ ರೆಫರ್ ದ ಸ್ಕ್ರಿಪ್ಚರ್ಸ್ ಜಾನ್ ಚಾಪ್ಟರ್ 8 ವರ್ಸಸ್ 2 ಟು 12 ಲೇಟರ್, ಬಟ್ ಐ ವುಡ್ ಲೈಕ್ ಯು ಟು ಪೇ ಕ್ಲೋಸ್ ಅಟೆನ್ಷನ್ ಟು ವಾಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಟು ಯು. ನಾನು ನಿಮಗೆ ಹೇಳುವುದನ್ನು ನೀವು ಚೆನ್ನಾಗಿ ಗಮನವಿಟ್ಟು ಕೇಳಿಸಿಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ. ಮುಂದಿನ 12 ವಚನಗಳು ನಂತರ ನಾವು ನೋಡಿಕೊಳ್ಳೋಣ. ದೇರ್ ಇಸ್ ಅ ಸ್ಟೋರಿ ದಟ್ ಟೇಕ್ಸ್ ಪ್ಲೇಸ್ ಹಿಯರ್. ಇಲ್ಲಿ ಒಂದು ಘಟನೆ ನಡೆಯುತ್ತದೆ, ಒಂದು ಕಥೆ ನಡೆಯುತ್ತದೆ. The Bible says the scribes and the Pharisees, they brought a lady before Jesus who was caught in an act of adultery. ದೇವರು ವಾಕ್ಯ ಹೇಳ್ತದೆ ಶಾಸ್ತ್ರಿಗಳು ಮತ್ತು ಫರಿಸಾಯರು ಅವರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಒಬ್ಬ ಹೆಂಗಸನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆ ತಂದರು. Now I understand like this. ನಾನು ಇದನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೇನೆ. According to me, ನನ್ನ ಪ್ರಕಾರ, okay, it is not written in the scriptures. According to me, I believe this. ನಾನು ನಂಬುವುದೇನೆಂದರೆ there were four kinds of people who followed Jesus. ಯೇಸು ಕ್ರಿಸ್ತನನ್ನು
ಅವರನ್ನು ನಾಲ್ಕು ರೀತಿಯ ಜನರು ಹಿಂಬಾಲಿಸಿದರು ಫಸ್ಟ್ ಕೈಂಡ್ ಆಫ್ ಪೀಪಲ್ ವರ್ ಪೀಪಲ್ ಹೂ ವಾಂಟೆಡ್ ಟು ಸೀ ಹೌ ಜೀಸಸ್ ಲುಕ್ ಲೈಕ್ ಮತ್ತು ಮೊದಲನೇ ರೀತಿಯ ಜನರು ಅವರು ಯೇಸು ಕ್ರಿಸ್ತನ್ ಹೇಗೆ ಕಾಣಿಸುತ್ತಾನೆ ಎಂದು ನೋಡಲು ಬಂದಂತ ಜನರು ವಿ ಹ್ಯಾವ್ ಹರ್ಡ್ ಆಫ್ ಜೀಸಸ್ ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದೇವೆ ಹಿ ಹೀಲ್ಡ್ ದ ಸಿಕ್ ಹಿ ರೇಸ್ಡ್ ದ ಡೆಡ್ ಹಿ ಕ್ಲೆನ್ಸ್ಡ್ ದ ಲೆಪರ್ಸ್ ವಿ ವಾಂಟ್ ಟು ಸೀ ಹೌ ಹಿ ಲುಕ್ಸ್ ಲೈಕ್ ಆತನು ರೋಗಿಗಳನ್ನು ಗುಣಪಡಿಸಿದನು ದೆವ್ವಗಿಡಿದವರನ್ನು ಬಿಡಿಸಿದನು ಮತ್ತು ಕುಷ್ಠರೋಗಿಗಳನ್ನು ವಾಸಿ ಮಾಡಿದನು ಆತನು ಹೇಗಿದ್ದಾನೆ ಎಂದು ನಾವು ನೋಡಬೇಕೆಂದು ಬಯಸಿ ಬಂದವರಿದ್ದರು ಸೆಕೆಂಡ್ ಕೈಂಡ್ ಆಫ್ ಪೀಪಲ್ ವರ್ ಪೀಪಲ್ ಹೂ ಹ್ಯಾಡ್ ನಥಿಂಗ್ ಹೂ ಹ್ಯಾಡ್ ನೋ ಹೌಸ್ ಹೂ ಹ್ಯಾಡ್ ನೋ ಫುಡ್ They thought if I follow Jesus, maybe I will get some shelter or maybe I will get some food to eat. ಎರಡನೇ ರೀತಿಯ ಜನರು ಅವರು ತಿನ್ನುವುದಕ್ಕೆ ಆಹಾರವಿಲ್ಲದೆ ಇರಲಿಕ್ಕೆ ಮನೆ ಇಲ್ಲದೆ ಇರುವಂತಹ ಜನರು ನಾನು ಯೇಸು ಕ್ರಿಸ್ತನ ಜೊತೆಗೆ ಆತನ ಹಿಂಬಾಲಿಸುವುದಾದ್ರೆ ನನಗೆ ಬಹುಶಃ ಪ್ರತಿದಿನ ಆಹಾರ ಸಿಗಬಹುದು ಎಂಬುದಾಗಿ ಥರ್ಡ್ ಕೈಂಡ್ ಆಫ್ ಪೀಪಲ್ ವರ್ ಪೀಪಲ್ ಹೂ ಫಾಲೋಡ್ ಹಿಮ್ ಟು ಜಸ್ಟ್ ಟು ಫೈಂಡ್ ಔಟ್ ಫಾಲ್ಟ್ಸ್ ಇನ್ ಎವ್ರಿಥಿಂಗ್ ದಟ್ ಜೀಸಸ್ ಡಿಡ್ ಮೂರನೇ ರೀತಿಯ ಜನರು ಅವರು ಯೇಸು ಕ್ರಿಸ್ತನನ್ನು ಯಾಕೆ ಹಿಂಬಾಲಿಸಿದರೆ ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಏನಾದರೂ ತಪ್ಪು ಸಿಗಬಹುದೋ ಎಂದು ಹಿ ಹೀಲ್ಡ್ ದ ಪ್ಯಾರಲಿಟಿಕ್ ವೈ ಡಿಡ್ ಹಿ ಡು ಇಟ್ ಆನ್ ಸಾಬತ್ ಡೇ ಆತನು ಒಂದು ಪಾರ್ಶ್ವವಾಯಿಯನ್ನು ಗುಣಪಡಿಸುವುದಾದ್ರೆ ಆತನು ಯಾಕೆ ಸಬ್ಬತ್ ದಿನದಲ್ಲಿ ಗುಣಪಡಿಸಿದನು ಎಂದು ಕೇಳುತ್ತಾರೆ ಜೀಸಸ್ ಡಿಡ್ ದಿಸ್ ವೈ ಡಿಡ್ ಹಿ ಡೂ ದಟ್ ಯೇಸು ಏನಾದರೂ ಮಾಡಿದ್ರೆ ಆತನು ಯಾಕೆ ಹೀಗೆ ಮಾಡಿದ ಫೈಂಡಿಂಗ್ ಫಾಲ್ಟ್ ಇನ್ ಎವ್ರಿಥಿಂಗ್ ದಟ್ ಜೀಸಸ್ ಡಿಡ್ ಯೇಸು ಮಾಡಿದ ಪ್ರತಿಯೊಂದರಲ್ಲಿ ತಪ್ಪು ಹುಡುಕುತ್ತಾ ಇದ್ದರು ದ ಫೋರ್ತ್ ಕೈಂಡ್ ಆಫ್ ಪೀಪಲ್ ವರ್ ಪೀಪಲ್ ಹೂ ರಿಯಲಿ ಹ್ಯಾಡ್ ಅ ಡಿಟರ್ಮಿನೇಷನ್ ಟು ಫಾಲೋ ಜೀಸಸ್ ಮತ್ತು ನಾಲ್ಕನೇ ರೀತಿಯ ಜನರು ಅವರು ನಿಜವಾಗಲೂ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಬೇಕು ಎಂಬುದಾಗಿ ಎಲ್ಲವನ್ನು ಬಿಟ್ಟು ಬಂದವರಾಗಿದ್ದರು ಇಫ್ ವಿ ಫಾಲೋ ಹಿಮ್ ವಿ ವಿಲ್ ರಿಸೀವ್ ಇಟರ್ನಲ್ ಲೈಫ್ ಆತನನ್ನು ಹಿಂಬಾಲಿಸುವುದಾದರೆ ನನಗೆ ನಿತ್ಯ ಜೀವವು ಸಿಗುತ್ತದೆ ಹಿ ಹ್ಯಾಸ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್ ಇಫ್ ಐ ಫಾಲೋ ಹಿಮ್ ಐ ವಿಲ್ ಬಿ ಬ್ಲೆಸ್ಡ್ ಆತನ ಬಳಿಯಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿವೆ ಆತನನ್ನು ಹಿಂಬಾಲಿಸುವುದಾದರೆ ನಾನು ಆಶೀರ್ವದಿಸಲ್ಪಡುತ್ತೇನೆ ಎನ್ನುವ ನಂಬಿಕೆಯಿಂದ ಸೊ ಟುಡೇ ಈ ದಿನ You and I belong to one or the other category. ನಾವು ಈ ನಾಲ್ಕು ಗುಂಪಿನಲ್ಲಿ ಯಾವುದೋ ಒಂದು ಗುಂಪಿಗೆ ನಾವು ನಮ್ಮಲ್ಲಿ ಕೂಡ ನಾವು ಸೇರಿದವರಾಗಿರಬಹುದು. And this day I want to focus on the third kind of people who found fault in everything that Jesus did. ಮತ್ತು ಯೇಸುವಿನಲ್ಲಿ ಯಾವುದಾದರೂ ತಪ್ಪು ಸಿಗಬಹುದು ಎಂದು ಪ್ರತಿಯೊಂದು ವಿಷಯದಲ್ಲಿ ಎದುರು ನೋಡಿದಂತ ಈ ಫರಿಸಾಯರು ಶಾಸ್ತ್ರಿಗಳ ಕುರಿತು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. Jesus was seated there. ಯೇಸು ಕೂತುಕೊಂಡಿದ್ದಾನೆ. The Bible says that they brought a lady that dragged a lady who was caught in an act of adultery and set her before Jesus. ಒಬ್ಬ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಒಬ್ಬ ಹೆಂಗಸನ್ನು ಆ ಶಾಸ್ತ್ರಿಗಳ ಫರಿಸಾಯರು ಯೇಸುಗಿನ ಕ್ರಿಸ್ತನ ಬಳಿಗೆ ಹಿಡಿದುಕೊಂಡು ಬಂದರು ಅಂಡ್ ಇಫ್ ಯು ರೀಡ್ ವರ್ಸ್ 5 ದ ಬೈಬಲ್ ಸೇಸ್ ಐದನೇ ವಚನವನ್ನು ನಾವು ಓದುವುದಾದರೆ ದೇ ಸೆಡ್ ಲಾರ್ಡ್ ಜೀಸಸ್ ದಿಸ್ ಲೇಡಿ ಇಸ್ ಕಾಟ್ ಇನ್ ಆನ್ ಆಕ್ಟ್ ಆಫ್ ಅಡಲ್ಟ್ರಿ ಬೋಧಕನೇ ಈ ಹೆಂಗಸು ವ್ಯಭಿಚಾರ ಮಾಡುವಾಗಲೇ ಹಿಡಿಯಲ್ಪಟ್ಟಳು ನೌ ವರ್ಸ್ 5 ಸೇಸ್ ನೌ ಮೋಸೆಸ್ ಇನ್ ದ ಲಾ ಕಮಾಂಡೆಡ್ ಅಸ್ ದಟ್ ಸಚ್ ಶುಡ್ ಬಿ ಸ್ಟೋನ್ ಟು ಡೆತ್ ವಾಟ್ ಡು ಯು ಸೇ ಅವರು ಈ ರೀತಿಯಲ್ಲಿ ಕೇಳಿದರು ಮೋಶೆಯ ಒಂದು ಧರ್ಮಶಾಸ್ತ್ರದಲ್ಲಿ ಇಂಥವರಿಗೆ ಕಲ್ಲುಗಳನ್ನು ಎಸೆದು ಕೊಲ್ಲಬೇಕೆಂದು ವಾಕ್ಯ ಹೇಳುತ್ತದೆ ನೀನು ಏನೆಂದು ಹೇಳುತ್ತಿ ಎಂಬುದಾಗಿ ಯೇಸುವನ್ನು ಅವರು ಕೇಳಿದರು ವರ್ಸ್ 6 ಸೇಸ್ ದಿಸ್ ದೇ ಸೆಡ್ ಟೆಸ್ಟಿಂಗ್ ಹಿಮ್ ದಟ್ ದೇ ಮೈಟ್ ಹ್ಯಾವ್ ಸಮಥಿಂಗ್ ಟು ಅಕ್ಯೂಸ್ ಹಿಮ್ ಅವರು ಈ ರೀತಿಯಲ್ಲಿ ಯಾಕೆ ಕೇಳಿದರೆ ಅಂದರೆ ಆತನಲ್ಲಿ ಆತನ ಮಾತುಗಳಲ್ಲಿ ಏನಾದರೂ ತಪ್ಪು ಸಿಗಬಹುದೋ ಎಂದು ಹುಡುಕುವುದಕ್ಕಾಗಿ ಹೇಳಿದರು ದೇರ್ ಇಂಟೆನ್ಷನ್ ವಾಸ್ ನಾಟ್ ಟು ಗಿವ್ ಜಸ್ಟಿಸ್ ಟು ದ ಲೇಡಿ ಅವರ ಒಂದು ಅವರಲ್ಲಿದ್ದಂಥ ಒಂದು ಮನೋಭಾವನೆ ಅವರಲ್ಲಿದ್ದಂಥ ಉದ್ದೇಶಗಳು ಅದು ಯಾವ ಒಂದು ವ್ಯಭಿಚಾರಿಗೆ ಒಂದು ತೀರ್ಪು ತೀರಿಸಬೇಕೆಂಬುದಾಗಿ ಅಲ್ಲ ನೌ ದ ಇಂಟೆನ್ಷನ್ ಆಫ್ ದೀಸ್ ಪೀಪಲ್ ವಾಸ್ ನಾಟ್ ಟು ಫೈಂಡ್ ಅ ರೈಟ್ ಜಡ್ಜ್ಮೆಂಟ್ ಅಲ್ಲಿ ಒಂದು ಸರಿಯಾದಂಥ ತೀರ್ಪನ್ನು ನೋಡಬೇಕೆಂಬುದಾಗಿ ಅವರು ಬಯಸುತ್ತಾ ಇಲ್ಲ ಅಂಡ್ ದ ಇಂಟೆನ್ಷನ್ ಆಫ್ ದ ಪೀಪಲ್ ವಾಸ್ ನಾಟ್ ಅಬ್ಸಲ್ಯೂಟ್ಲಿ ನಾಟ್ ಟು ಬ್ರಿಂಗ್ harmony in that locality aa ondu sthaladalli aa prantyadalli ondu olleya ondu teerpina moolaka ondu olle sandeshavannu tarabekennuva uddesha avarige irilla but their intention was to test Jesus so that they might accuse him in whatever decision is going to make ಮತ್ತು ಅವರ ಒಂದು ಉದ್ದೇಶವೆಲ್ಲ ಏನಾಗಿತ್ತಂದ್ರೆ ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಆತನು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾನೆ ತನ್ನ ಬಾಯಿಂದ ಯಾವ ತಪ್ಪು ಮಾತುಗಳು ಬರುತ್ತವೆ ಎಂದು ಅವರು ಹುಡುಕು
ಹುಡುಕುವವರಾಗಿದ್ದರು. ಇನ್ ವರ್ಸ್ 5 ದೇ ಕೋಟೆಡ್ ಅ ಸ್ಕ್ರಿಪ್ಚರ್ ಸೇಯಿಂಗ್ ಅಕಾರ್ಡಿಂಗ್ ಟು ದ ಲಾ ಆಫ್ ಮೋಸಸ್ ಶಿ ಇಸ್ ಸಪೋಸ್ ಟು ಬಿ ಸ್ಟೋನ್ಡ್ ಟು ಡೆತ್. ಮತ್ತು 5ನೇ ವಚನದಲ್ಲಿ ನಾವು ನೋಡುತ್ತೇವೆ ಅವರು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಒಂದು ವಾಕ್ಯವನ್ನು ಅವರು ಹೇಳುತ್ತಾ ಇದ್ದಾರೆ ಇಂಥವರಿಗೆ ಕಲ್ಲುಗಳನ್ನು ಎಸೆದು ಕೊಲ್ಲಬೇಕು ಎಂಬುದಾಗಿ. ನೌ ಇನ್ ದ ಬಿಗಿನಿಂಗ್ ಐ ಸೆಡ್ ದ ವರ್ಡ್ ಆಫ್ ಗಾಡ್ ಈಸ್ ಲೈಫ್ ಅನ್ ಟು ಅವರ್ ಲೈವ್ಸ್. ನೋಡಿ ನಾನಾಗ್ಲೇ ಹೇಳಿದೆ ದೇವರ ವಾಕ್ಯವು ನಮ್ಮ ಜೀವನಕ್ಕೆ ಅದು ಜೀವವಾಗಿದೆ. ಐ ಸೆಡ್ ದಟ್ ದಿಸ್ ವರ್ಡ್ ಈಸ್ ಅ ಸ್ಪಿರಿಚುವಲ್ ಫುಡ್ ಅನ್ ಟು ಅವರ್ ಸೋಲ್. ನಮ್ಮ ಆತ್ಮಕ್ಕೆ ಇದು ಆತ್ಮಿಕ ಆಹಾರವಾಗಿದೆ. ಅಂಡ್ ದ ವರ್ಡ್ ಈಸ್ ಮೆಂಟ್ ಫಾರ್ ಅಸ್ ಫಸ್ಟ್ ಅಂಡ್ ದೆನ್ Even when we practice, it has to be shared with others. ಮತ್ತು ಈ ಒಂದು ವಾಕ್ಯವು ಮೊದಲು ನಾವು ಅಭ್ಯಾಸಿಸಬೇಕು, ನಂತರ ಅದು ಇತರರಿಗೆ ನಾವು ಬೋಧಿಸಬೇಕು. The word is not meant to be preached alone to somebody. ಈ ವಾಕ್ಯವು ಅದು ಯಾರಿಗೋ ಬೋಧಿಸುವುದಕ್ಕಾಗಿ ಅಲ್ಲ. Jesus said, "The words I speak to you are spirit, and they are life." ಯೇಸು ಕ್ರಿಸ್ತನು ಹೇಳಿದ, ನಾನು ಹೇಳಿದ ನನ್ನ ಮಾತುಗಳು ಈ ಮಾತುಗಳು ಅದು ಆತ್ಮವು ಜೀವವೂ ಆಗಿದೆ ಎಂಬುದಾಗಿ. So what we read, what we study, what we meditate, we need to practice in order to share with others. ಅದಕ್ಕಾಗಿ ನಾವು ಏನು ಓದುತ್ತೇವೋ, ಏನು ಧ್ಯಾನಿಸುತ್ತೇವೋ, ಏನು ಅಭ್ಯಾಸ ಮಾಡ್ತೇವೋ, ಅದನ್ನು ನಮ್ಮ ಜೀವಿತದಲ್ಲಿ ಅನುಸರಿಸಬೇಕು, ನಂತರ ನಾವು ಇತರರಿಗೆ ಸಾರಬೇಕು. But the intention of these people was absolutely not to edify God's word nor God, but to accuse Jesus. ಆದರೆ ಈ ಜನರಲ್ಲಿದ್ದಂತ ಒಂದು ಉದ್ದೇಶ, ಇವರಲ್ಲಿದ್ದಂತ ಒಂದು ಭಾವನೆ, ಅದು ಯಾವುದೇ ರೀತಿಯಾದಂತಹ ವಾಕ್ಯವನ್ನು ಅನುಸರಿಸಬೇಕೆಂದು ಅಲ್ಲ, ಆದರೆ ಯೇಸು ಕ್ರಿಸ್ತನಲ್ಲಿ ತಪ್ಪು ಹುಡುಕಬೇಕೆಂದು. What did the Old Testament speak about this particular incident? ಈ ಒಂದು ಘಟನೆಯ ಕುರಿತು ಹಳೆ ಒಡಂಬಡಿಕೆ ಏನೆಂದು ಹೇಳುತ್ತಾ ಇದೆ? What was the law of Moses? ಮೋಶೆಯ ಧರ್ಮಶಾಸ್ತ್ರ ಏನು ಹೇಳ್ತಾ ಇದೆ? What actually did the law of Moses speak? ಮತ್ತು ಯಾವ ಈ ಒಂದು ಮೋಶೆಯ ಧರ್ಮಶಾಸ್ತ್ರವು ಏನೆಂದು ಹೇಳ್ತಾ ಇದೆ ಇದರ ಕುರಿತು? If you read Exodus chapter 19 and verse 13, Deuteronomy chapter 13 and verse 10, ವಿಮೋಚನೆ ಕಾಂಡ 19ನೇ ಅಧ್ಯಾಯ 13ನೇ ವಚನ, ಧರ್ಮೋಪದೇಶ ಕಾಂಡ 13 ಮತ್ತು 10ನೇ ವಚನ ಈ ರೀತಿಯಲ್ಲಿ ಹೇಳುತ್ತದೆ. Deuteronomy chapter 17 and verse 5, ಮತ್ತು ಧರ್ಮೋಪದೇಶ ಕಾಂಡ 17 5ನೇ ವಚನ, All the scriptures say and support that the people caught in adultery are supposed to be stoned to death. ಮತ್ತು ಈ ಎಲ್ಲಾ ವಚನ ಭಾಗಗಳು ಈ ರೀತಿಯಲ್ಲಿ ಹೇಳ್ತವೆ, ಈ ರೀತಿಯಲ್ಲಿ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಜನರಿಗೆ ಆ ಈ ರೀತಿಯಲ್ಲಿ ಕಲ್ಲುಗಳನ್ನು ಎಸೆದು ಕೊಲ್ಲಬೇಕು ಎಂಬುದಾಗಿ. Capital punishment was very very lawful in the days of the Old Testament. ಆ ದಿನಗಳಲ್ಲಿ ಈ ರೀತಿಯಲ್ಲಿ ಮನುಷ್ಯರನ್ನು ಹೊಡೆದು ಕೊಲ್ಲುವಂತ ಶಿಕ್ಷೆಯು ಅದು ಬಹಳ ಸರಳವಾಗಿತ್ತು. Leviticus chapter 20 and verse 10, ಮತ್ತು ಯಾಜಕ ಕಾಂಡ 20 ಮತ್ತು 10ನೇ ವಚನ, Deuteronomy chapter 22 verses 22 to 24, ಮತ್ತು ಧರ್ಮೋಪದೇಶ ಕಾಂಡ 22 22 ರಿಂದ 24, we can read all this what Moses gave to the people there. ಮತ್ತು ಮೋಶೆ ಕೊಟ್ಟಂತ ಈ ಧರ್ಮಶಾಸ್ತ್ರಗಳನ್ನು ನಾವು ಓದಬಹುದು. Now these people had an intention to accuse Jesus. ಮತ್ತು ಈ ಒಂದು ಜನರಿಗೆ ಯೇಸುಕ್ರಿಸ್ತನನ್ನು ತಪ್ಪಿನಲ್ಲಿ ತಪ್ಪು ಹುಡುಕಬೇಕೆನ್ನುವಂತ ಮನೋಭಾವನೆ ಉಳ್ಳವರು ಅವರಾಗಿದ್ದರು. Now if Jesus had to contradict the word spoken by Moses, ಮತ್ತು ಯೇಸು ಕ್ರಿಸ್ತನ ಒಂದು ಧರ್ಮಶಾಸ್ತ್ರದ ತದ್ವಿರುದ್ಧವಾಗಿ ಆತನು ಮಾತನಾಡಬೇಕಾದರೆ, he would have been condemned as a false prophet. ಆಗ ಆತನನ್ನು ಒಂದು ಸುಳ್ಳು ಬೋಧಕನೆಂದು, ಸುಳ್ಳು ಪ್ರವಾದಿ ಎಂಬುದಾಗಿ ಅಲ್ಲಿ ಪರಿಗಣಿಸ್ತಾ ಇದ್ದರು. Now if he had condemned the lady by killing her, by stoning her to death, ಒಂದು ವೇಳೆ ಆತನು ಆ ಒಂದು ಸ್ತ್ರೀಯನ್ನು ಕಲ್ಲೆಸೆದು ಕೊಲ್ಲಬಹುದು ಎಂದು ಹೇಳುವುದಾದರೆ, so he would have been accused by the Romans as usurping authority. ರೋಮ ಸಾಮ್ರಾಜ್ಯದ ಒಂದು ಅಧಿಕಾರದ ಪ್ರಕಾರ ನೀನು ಅಧಿಕಾರವನ್ನು ತಪ್ಪಾಗಿ ಉಪಯೋಗಿಸ್ತಾ ಇದ್ದಿ ಎಂಬುದಾಗಿ ಅಲ್ಲಿ ಹೇಳಲ್ಪಡಬಹುದಾಗಿತ್ತು. Jesus, this lady is supposed to be stoned to death. ಯೇಸುವೆ, ಈ ಒಂದು ಸ್ತ್ರೀ ಹೆಂಗಸು ಕಲ್ಲುಗಳನ್ನು ಎಸೆದು ಕೊಲ್ಲಲ್ಪಡಬೇಕು. What will you say, Jesus? ನೀನೇನು ಹೇಳುತ್ತೀ ಯೇಸು? The Bible says Jesus bent down and started writing something on the ground. Aga vakya heltade Yesu Kristanu aatanu alliye baagi tanna berulugalinda nelada mele eno bariyutta iddanu. I don't know what he wrote. Aatanu enannu baredanu gottilla. Because the Bible does not say what he wrote. Yakandre Bible alli enu baredanu embudagi alli torustha illa. I took my family to Goa for a holiday. ರಜೆ ದಿನಗಳಲ್ಲಿ ನನ್ನ ಕುಟುಂಬವನ್ನು ಗೋವಾಗೆ ಕರೆದುಕೊಂಡು ಹೋಗಿದ್ದೆ. There in the sand, when I wrote my wife's name on the sand.
ಮತ್ತು ಅಲ್ಲಿ ಆ ಒಂದು ಮರಳಿನ ಮೇಲೆ ನನ್ನ ಹೆಂಡತಿಯ ಹೆಸರನ್ನು ನಾನು ಬೆರಳಿನಿಂದ ಬರದೆ ಸಮ್ ಪೀಪಲ್ ರೈಟ್ ಸಮಥಿಂಗ್ ಆನ್ ದ ಗ್ರೌಂಡ್ ಲೈಕ್ ಆಲ್ಫಾಬೆಟ್ಸ್ ಆರ್ ಸಮಥಿಂಗ್ ಮತ್ತು ಇನ್ನು ಕೆಲವರು ಏನೋ ಒಂದು ಕೆಲವೊಂದು ಅಕ್ಷರಗಳನ್ನು ಯಾವುದೋ ಬರೀತಾ ಇದ್ದರು ಬಟ್ ಐ ಡೋಂಟ್ ನೋ ವಾಟ್ ಜೀಸಸ್ ರೋಟ್ ಆದರೆ ಯೇಸು ಕ್ರಿಸ್ತನು ಅಲ್ಲಿ ಏನನ್ನು ಬರೆದನೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಬಟ್ ದ ಬೈಬಲ್ ಸೇಸ್ ಜೀಸಸ್ ಬೆಂಟ್ ಡೌನ್ ಅಂಡ್ ರೋಟ್ ಸಮಥಿಂಗ್ ಆನ್ ದ ಗ್ರೌಂಡ್ ಆದರೆ ದೇವರ ವಾಕ್ಯದಲ್ಲಿ ಯೇಸುವು ಆತನಲ್ಲಿ ಬಾಗಿ ತಾನು ಬೆರಳುಗಳಿಂದ ಏನೋ ಬರೆದನು ಸೊ ದ ಬೈಬಲ್ ಸೇಸ್ ದ ಕಂಟಿನ್ಯೂಡ್ ಆಸ್ಕಿಂಗ್ ಪ್ಲೀಸ್ ಟೆಲ್ ಅಸ್ ಪ್ಲೀಸ್ ಗಿವ್ ಅಸ್ ಜಸ್ಟಿಸ್ ಮತ್ತು ಆಗ ಅವರು ಪರಿಸಾಯರು ಶಾಸ್ತ್ರೀಯರು ಈ ರೀತಿಯಲ್ಲಿ ಕೇಳಲಿಕ್ಕೆ ಪ್ರಾರಂಭಿಸಿದರು ಓ ಯೇಸುವೆ ನೀನು ಏನು ಏನು ಹೇಳುತ್ತೀ ನಿನ್ನ ಬಾಯಿಂದ ಏನು ಉತ್ತರ ಬರ್ತಾ ಇಲ್ಲ ಎಂಬುದಾಗಿ ಹಿ ರೇಸ್ಡ್ ಹಿಸ್ ಹೆಡ್ ಅಪ್ ಆತನ ತನ್ನ ತಲೆಯನ್ನು ಎತ್ತಿ ಆನ್ಸರ್ಡ್ ಅವರಿಗೆ ಹೇಳಿದನು ಇಫ್ ದೇರ್ ಇಸ್ ಎನಿಬಡಿ ಹೂಸ್ ನೆವರ್ ಸಿನ್ಡ್ ಲೆಟ್ ಹಿಮ್ ಬಿ ದ ಫಸ್ಟ್ ಟು ಥ್ರೋ ದ ಸ್ಟೋನ್ ಅಟ್ ಹರ್ ಯಾವನಾದರೂ ನಿಮ್ಮಲ್ಲಿ ಒಂದು ತಪ್ಪು ಮಾಡಿಲ್ಲ ಎನ್ನುವವನು ಆ ಮೊದಲನೇ ಕಲ್ಲನ್ನು ತೆಗೆದು ಎಸೆಯಲಿ ಅಂಡ್ ಆಫ್ಟರ್ ಸೇಯಿಂಗ್ ದಿಸ್ ಹಿ ಅಗೇನ್ ಬೆಂಟ್ ಡೌನ್ ಅಂಡ್ ಸ್ಟಾರ್ಟೆಡ್ ರೈಟಿಂಗ್ ಸಮಥಿಂಗ್ ಆನ್ ದ ಗ್ರೌಂಡ್ ಆ ರೀತಿಯಲ್ಲಿ ಹೇಳಿದ ನಂತರ ಮತ್ತೆ ತನ್ನ ಬೆರಳುಗಳಿಂದ ನೆಲದ ಮೇಲೆ ಬರೆಯಲಿಕ್ಕೆ ಪ್ರಾರಂಭಿಸಿದ ಈವನ್ ದಿಸ್ ಟೈಮ್ ದ ಬೈಬಲ್ ಡಸ್ ನಾಟ್ ಸ್ಪೆಸಿಫೈ ಟು ವಾಟ್ ಹಿ ರೋಟ್ ಆನ್ ದ ಗ್ರೌಂಡ್ ಈ ಸಾರಿ ಕೂಡ ಆತನು ನೆಲದ ಮೇಲೆ ಏನು ಬರೆದನೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇಲ್ಲ ಐ ಹ್ಯಾವ್ ನೋ ಐಡಿಯಾ ಟು ವಾಟ್ ಹಿ ರೋಟ್ ಆನ್ ದ ಗ್ರೌಂಡ್ ಆ ನೆಲದ ಮೇಲೆ ಏನನ್ನು ಬರೆದನೆ ಎಂಬುದಾಗಿ ಅವರು ನನಗೆ ಗೊತ್ತೇ ಇಲ್ಲ ಬಟ್ ದಿಸ್ ಟೈಮ್ ವೆನ್ ಹಿ ರೇಸ್ಡ್ ಅಪ್ ಈ ಸಾರಿ ಆತನು ಮೇಲಕ್ಕೆ ಎದ್ದಾಗ ಹಿ ಫೌಂಡ್ ನೋಬಡಿ ದೇರ್ ಆತನು ಎದ್ದಾಗ ಅಲ್ಲಿ ಒಬ್ಬರನ್ನು ಆತನು ಕಾಣಲಿಲ್ಲ ಎಕ್ಸೆಪ್ಟ್ ದಿಸ್ ಲೇಡಿ ಅಲೋನ್ ಹೂ ವಾಸ್ ಅಕ್ಯೂಸ್ಡ್ ಆಫ್ ಅಡಲ್ಟ್ರಿ ಈ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಈ ಹೆಂಗಸು ಬಿಟ್ಟರೆ ಬೇರೆ ಯಾರನ್ನು ಆತನು ಕಾಣಲಿಲ್ಲ ದೇರ್ ಇಸ್ ನೋಬಡಿ ಅವೈಲಬಲ್ ದೇರ್ ಎಕ್ಸೆಪ್ಟ್ ದಿಸ್ ಲೇಡಿ ಅಲೋನ್ ಹೂ ವಾಸ್ ಅಕ್ಯೂಸ್ಡ್ ಆಫ್ ದ ಸಿನ್ ಕಾಲ್ಡ್ ಅಡಲ್ಟ್ರಿ ಅಲ್ಲಿ ಈ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಹೆಂಗಸನ್ನು ಬಿಟ್ಟರೆ ಬೇರೆ ಯಾರು ಅಲ್ಲಿ ಕಾಣಿಸುತ್ತಾ ಇಲ್ಲ ಎವ್ರಿಬಡಿ ಹೂ ಹ್ಯಾಡ್ ಅಕ್ಯೂಸ್ಡ್ ಹರ್ ಹ್ಯಾಡ್ ವ್ಯಾನಿಶ್ಡ್ ಫ್ರಮ್ ದೇರ್ ಆತನ ಆಕೆಯ ಮೇಲೆ ತಪ್ಪು ಹೋರಿಸಿದಂತ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಮಾಯವಾದರು ಎಕ್ಸೆಪ್ಟ್ ದಿಸ್ ಲೇಡಿ ಅಲೋನ್ ಸ್ಟ್ಯಾಂಡಿಂಗ್ ಬಿಫೋರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆ ಸ್ತ್ರೀ ಒಂದೇ ಯೇಸು ಕ್ರಿಸ್ತನ ಮುಂದೆ ನಿಂತಿದ್ದಾಳೆ ರಿಮೆಂಬರ್ ಪೀಪಲ್ ಆಫ್ ಗಾಡ್ ಜ್ಞಾಪಕ ನೆನಪಿಟ್ಕೊಳ್ಳಿ ದೇವ ಜನರೇ ಐ ವಾಂಟ್ ಟು ರಿಮೈಂಡ್ ದ ಬಾಡಿ ಆಫ್ ಕ್ರೈಸ್ಟ್ ದಿಸ್ ಡೇ ಈ ದಿನ ಕ್ರಿಸ್ತನ ಶರೀರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರ್ ಎಂಪ್ಲಾಯರ್ಸ್ ಮೇ ಬಿ ಎನ್ಕರೇಜಿಂಗ್ ಅಸ್ ಟು ಸಿನ್ ನಮ್ಮ ಒಂದು ಎಂಪ್ಲಾಯರ್ಸ್ ನಮಗೆ ಪಾಪ ಮಾಡುವುದಕ್ಕೆ ಪ್ರಚೋದಿಸಬಹುದು ಅವರ್ ಫ್ರೆಂಡ್ಸ್ ಮೇ ಬಿ ಇನ್ಸ್ಟಿಗೇಟಿಂಗ್ ಅಸ್ ಟು ಸಿನ್ ನಮ್ಮ ಸ್ನೇಹಿತರು ನಮ್ಮನ್ನು ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸುತ್ತಾ ಇರಬಹುದು ಅವರ್ ರಿಲೇಟಿವ್ಸ್ ಮೇ ಬಿ ಪ್ರೋವೋಕಿಂಗ್ ಅಸ್ ಟು ಸಿನ್ ನಮ್ಮ ಒಂದು ಬಂಧುಗಳು ನಮ್ಮನ್ನು ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸುತ್ತಾ ಇರಬಹುದು ಬಟ್ ಪ್ಲೀಸ್ ಬೇರ್ ಇನ್ ಮೈಂಡ್ ದಟ್ ಯು ವಿಲ್ ಬಿ ದ ಲೋನ್ಲಿ ಪರ್ಸನ್ ಸ್ಟ್ಯಾಂಡಿಂಗ್ ಬಿಫೋರ್ ದ ಲಾರ್ಡ್ ಜೀಸಸ್ when it comes to judgment on the judgment day ಮತ್ತು ನ್ಯಾಯ ತೀರ್ಪಿನ ದಿನದಲ್ಲಿ ಇವರು ಯಾರು ಕಾಣಿಸುವುದಿಲ್ಲ ತಪ್ಪು ಮಾಡಿದ ನೀನೊಬ್ಬನೇ ಆ ಒಂದು ತೀರ್ಪಿನ ದಿನದಲ್ಲಿ ಯೇಸು ಕ್ರಿಸ್ತನ ಮುಂದೆ ನಿಲ್ಲಬೇಕಾಗುತ್ತದೆ we will have to face the lord jesus christ alone on the day of judgment ಆ ತೀರ್ಪಿನ ದಿನದಲ್ಲಿ ಯೇಸು ಕ್ರಿಸ್ತನ ಮುಂದೆ ನೀನೊಬ್ಬನೇ ನಿಲ್ಲಬೇಕಾಗುತ್ತದೆ amen amen hallelujah hallelujah don't be provoked by somebody ಯಾರೋ ಪ್ರೇರೇಪಿಸಿದರೆಂದು ನೀನು ಪ್ರಚೋದಿಸಲ್ಪಡಬೇಡ Always follow the principles of God's word and your conscience in order to live a godly life. ಯಾವಾಗಲೂ ದೇವರ ವಾಕ್ಯವನ್ನು ಅನುಸರಿಸು ಮತ್ತು ನಿನ್ನ ಒಂದು ಮನಸಾಕ್ಷಿ ದೇವರ ವಾಕ್ಯ ಅನುಸಾರವಾಗಿ ಇಟ್ಟುಕೋ. Oh brother, he encouraged me to smoke. That's why I smoked, brother. ಸಹೋದರನೇ ಈ ಸಹೋದರನು ನನಗೆ ಪ್ರೇರೇಪಿಸಿದ ಸ್ಮೋಕ್ ಧೂಮಪಾನ ಮಾಡಬೇಕೆಂದು ಅದಕ್ಕಾಗಿ ನಾನು ಮಾಡಿದೆ ಬಟ್ ರಿಮೆಂಬರ್ ಯು ವಿಲ್ ಬಿ ದ ಓನ್ಲಿ ಒನ್ ಸ್ಟ್ಯಾಂಡಿಂಗ್ ಬಿಫೋರ್ ದ ಲಾರ್ಡ್ ಜೀಸಸ್ ಆಸ್ ದಿಸ್ ಲೇಡಿ ಸ್ಟುಡ್ ಬಿಫೋರ್ ಜೀಸಸ್ ಈ ಹೆಂಗಸು ಯೇಸು ಕ್ರಿಸ್ತನ ಮುಂದೆ ನಿಂತ ಹಾಗೆ ನೀವು ಕೂಡ ಒಂದು ದಿನ ಯೇಸು ಕ್ರಿಸ್ತನ ಮುಂದೆ ನಿಲ್ಲಬೇಕಾಗುತ್ತದೆ ಆಮೆನ್ ಆಮೆನ್ when jesus raised his head up ಯೇಸು ಕ್ರಿಸ್ತನು ಆತನ ಎದ್ದು ತಲೆ ಎತ್ತಿ ನಿಂತಾಗ there was none except the lord jesus christ and this lady alone ಅಲ್ಲಿ ಯಾರು ಇರಲಿಲ್ಲ ಕೇವಲ ಯೇಸು ಕ್ರಿಸ್ತನು ಮತ್ತು ಆ ಹೆಂಗಸು Now I want you to pay close attention to a few points why these people who accused this lady were convicted themselves. ಮತ್ತು ಇಲ್ಲಿ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಆ ಒಂದು ಸ್ತ್ರೀ ಮತ್ತು ಯೇಸು ಕ್ರಿಸ್ತನ ಬಿಟ್ಟು ಉಳಿದ ಎಲ್ಲಾ ಜನರು ಯಾಕೆ ಅವರಲ್ಲಿ ಮನವರಿಕೆ ಉಂಟಾಯಿತು ಎಂಬುದಾಗಿ ಪಾಯಿಂಟ್ ನಂಬರ್ 1 ಮೊದಲನೆಯ ಅಂಶ ಐ ಅಂಡರ್ಸ್ಟ್ಯಾಂಡ್ ದಟ್ ದೇ ವರ್ ಮೋರ್ ಫೋಕಸ್ಡ್ ಇನ್ ಅಕ್ಯೂಸಿಂಗ್ ಜೀಸಸ್ ದನ್ ದಿಸ್ ಲೇಡಿ ಮತ್ತು ನನಗೆ ಅರ್ಥ ಆಗುತ್ತದೆ ಆ ಈ ಜನರಲ್ಲಿ ಆ ಸ್ತ್ರೀಗಿಂತ ಸ್ತ್ರೀಯನ್ನು ತೀರ್ಪಿನಲ್ಲಿ ನಡೆಸಬೇಕೆ ಅದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನಲ್ಲಿ ತಪ್ಪು ಹುಡುಕಬೇಕೆನ್ನುವಂತ ಅಭಿಪ್ರಾಯ ಅಥವಾ ಉದ್ದೇಶ ಬಹಳ ಇತ್ತು ದೇ ಹ್ಯಾಡ್ ದೇರ್ ಈವಿಲ್ ಡಿಸೈನ್ಸ್ ಇನ್ ದರ್ ಮೈಂಡ್ ಅಗೇನ್ಸ್ಟ್ ಜೀಸಸ್ ಲೆಸ್ ಆಫ್ ದಟ್ ಲೇಡಿ
ಮತ್ತು ಆ ಯೇಸು ಕ್ರಿಸ್ತನ ವಿರುದ್ಧ ಅವರಿಗೆ ಎಷ್ಟೋ ಒಂದು ಕೆಟ್ಟ ಆಲೋಚನೆಗಳಿತ್ತು ಮತ್ತು ಆದರೆ ಈ ಸ್ತ್ರೀಯ ಮೇಲೆ ಅಷ್ಟು ಇರಲಿಲ್ಲ ಅಂಡ್ ಸೆಕೆಂಡ್ ಪಾಯಿಂಟ್ ವಾಸ್ ದ ಫೇಲ್ಯೂರ್ ಟು ಪ್ರೊಡ್ಯೂಸ್ ದ ಮ್ಯಾನ್ ಹೂ ಕಮಿಟೆಡ್ ಅಡಲ್ಟ್ರಿ ದಿಸ್ ಲೇಡಿ ಮತ್ತು ಆ ಒಂದು ತಪ್ಪಿನಲ್ಲಿ ಆ ಪಾಪದಲ್ಲಿ ಸಿಕ್ಕಿಬಿದ್ದಂತಹ ಆ ವ್ಯಕ್ತಿಯನ್ನು ಯೇಸು ಕ್ರಿಸ್ತನ ಮುಂದೆ ಸರಿಯಾಗಿ ಆ ಒಪ್ಪಿಸಲಿಕ್ಕೆ ಆಗಲಿಲ್ಲ ನೌ ಅಡಲ್ಟ್ರಿ ಈಸ್ ನಾಟ್ ಸಮಥಿಂಗ್ ದಟ್ ಈಸ್ ಕಮಿಟೆಡ್ ಅಲೋನ್ ನೋಡಿ ಈ ವ್ಯಭಿಚಾರ ಎನ್ನುವಂಥದ್ದು ಒಬ್ಬರಿಂದ ಮಾಡುವಂತ ಒಂದು ವಿಷಯವಲ್ಲ ನೌ ವೆನ್ ದಿಸ್ ಲೇಡಿ ವಾಸ್ ಇಂಡಿಕ್ಟೆಡ್ ವೇರ್ ವರ್ ದಿ ಅದರ್ಸ್ ಹೂ ಕಮಿಟೆಡ್ ಅಡಲ್ಟ್ರಿ ವಿತ್ ಹರ್ ಈ ಒಂದು ವೇಳೆ ಈ ಸ್ತ್ರೀ ಸಿಕ್ಕಿಬಿದ್ದಿರೋದಾದ್ರೆ ಈಕೆಯ ಜೊತೆಗೆ ಪಾಪ ಮಾಡಿದಂತ ವ್ಯಭಿಚಾರ ಮಾಡಿದಂತ ಮತ್ತೊಬ್ಬ ವ್ಯಕ್ತಿಯಲ್ಲಿ ಮೇಬಿ ದೇವರ್ ಆಲ್ಸೋ ಅ ಪಾರ್ಟ್ ಆಫ್ ದ ಗ್ರೂಪ್ ದಟ್ ವಾಸ್ ರೆಡಿ ಟು ಸ್ಟೋನ್ ದಿಸ್ ಲೇಡಿ ಬಹುಶಃ ಆಕೆ ಸ್ತ್ರೀ ಆ ಸ್ತ್ರೀ ಜೊತೆ ವ್ಯಭಿಚಾರ ಮಾಡಿದವನ ಆ ಗುಂಪಿನಲ್ಲಿ ಕಲ್ಲೆಸೆದು ಕೊಲ್ಲಬೇಕೆಂದಿದ್ದಂತ ಆ ಗುಂಪಿನಲ್ಲಿ ಒಬ್ಬನಾಗಿರಬಹುದು Conviction was that the challenge to throw the stone if they were sinners themselves. ಮತ್ತು ಅವರು ಯಾಕೆ ಅವರ ಮನವರಿಕೆ ಉಂಟಾಯ್ತಂದ್ರೆ ಅವರು ಆ ಒಂದು ಕಲ್ಲನ್ನು ಎಸೆಯದು ಕೊಲ್ಲುವುದಕ್ಕಾಗಿ ಅವರಲ್ಲಿ ಆ ಒಂದು ಅವರೇ ಪಾಪಿಗಳಾಗಿರೋದ್ರಿಂದ ಆ ರೀತಿಯಲ್ಲಿ ಎಸೆಯಲಿಕ್ಕೆ ಆಗಲಿಲ್ಲ The fourth conviction was their hypocrisy that was known to Christ but they did not realize themselves. ನಾಲ್ಕನೇ ಒಂದು ಅಂಶ ಅವರಲ್ಲಿ ಇದ್ದಂತ ಕಪಟ ವೇಷಧಾರಿಕೆ ಅದು ಕೇವಲ ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತಿತ್ತು ಆದರೆ ಅವರಿಗೆ ಅದರ ಅರಿವಿರಲಿಲ್ಲ ದ ಮೊಮೆಂಟ್ ದೇ ಗಾಟ್ ಅನ್ ಅವೇಕನಿಂಗ್ ಆಫ್ ದೀಸ್ ಆಲ್ ದೀಸ್ ಥಿಂಗ್ಸ್ ದೇ ವ್ಯಾನಿಶ್ಡ್ ಫ್ರಮ್ ದೇರ್ ಈ ಎಲ್ಲಾ ವಿಷಯಗಳ ಅರಿವು ಅವರಿಗೆ ಉಂಟಾದಾಗ ಮನವರಿಕೆ ಆದಾಗ ಅವರು ಅಲ್ಲಿಂದ ಅವರು ಕಾಣದೆ ಮಾಯವಾದರು ಸೊ ದ ಮೊಮೆಂಟ್ ಜೀಸಸ್ ರೇಸ್ಡ್ ಹಿಸ್ ಹೆಡ್ ಅಪ್ ಹಿ ಸಾ ದಿಸ್ ಲೇಡಿ ಸ್ಟ್ಯಾಂಡಿಂಗ್ ಅಲೋನ್ ಬಿಫೋರ್ ಹಿಮ್ ಯಾವ ಕ್ಷಣವಾದರೂ ಯೇಸು ಕ್ರಿಸ್ತನು ತನ್ನ ತಲೆಯನ್ನು ಎತ್ತಿದನೋ ಆಗ ಆತನು ಯಾರನ್ನು ಕಾಣಲಿಲ್ಲ ಕೇವಲ ಆ ಸ್ತ್ರೀಯೊಂದು ಸೊ ಜೀಸಸ್ ಆಸ್ಕ್ಡ್ ಯೇಸು ಆಕೆಗೆ ಕೇಳಿದ ವುಮನ್ ವೇರ್ ಆರ್ ಯುವರ್ ಅಕ್ಯೂಸರ್ಸ್ ಅಮ್ಮ ನಿನ್ನನ್ನು ನಿನ್ನ ಮೇಲೆ ನಿಂದೆ ಹಾಕಿದವರು ಎಲ್ಲಿ ನೌ ಜೀಸಸ್ ಡಿಡ್ ನಾಟ್ ರೆಬ್ಯೂಕ್ ಹರ್ ಈಗ ಯೇಸು ಆಕೆಯನ್ನು ಗದರಿಸುತ್ತಾ ಇಲ್ಲ ಆಮೆನ್ Hallelujah. See the gentle spirit that the Lord Jesus had. ನೋಡಿ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಒಂದು ಮೃದುವಾದ ಮನಸ್ಸು ಅಥವಾ ಆತ್ಮ ನೋಡಿ. See the difference that the Lord Jesus made. ನೋಡಿ ಅಲ್ಲಿ ಯೇಸು ಕ್ರಿಸ್ತನು ಮಾಡಿದಂತ ವ್ಯತ್ಯಾಸ. He said, ಅತನು ಹೇಳಿದ ವುಮನ್ ವೇರ್ ಆರ್ ಯುವರ್ ಅಕ್ಯೂಸರ್ಸ್ ಅಮ್ಮ ನಿನ್ನನ್ನು ನಿನ್ನ ಮೇಲೆ ದೂರು ಹಾಕಿದವರು ಎಲ್ಲಿ ಹಿ ಡಿಡ್ ನಾಟ್ ಸೇ ಯು ರಚ್ಚಡ್ ಲೇಡಿ ಯು ಅಡಲ್ಟ್ರಸ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಓ ನೀನು ದುಷ್ಟ ಸ್ತ್ರೀ ನೀನು ವ್ಯಭಿಚಾರಿ ನೀನು ಇಲ್ಲಿ ಏನು ಮಾಡ್ತಾ ಇದೀಯ ಅಂತ ಗದರಿಸಲಿಲ್ಲ ವೆರಿ ಜೆಂಟ್ಲಿ ಹಿ ಆಸ್ಕ್ಡ್ ಆತನು ಬಹಳ ಮೃದುವಾಗಿ ಆತನ ಆಕೆಯನ್ನು ಕೇಳಿದ ವುಮನ್ ವೇರ್ ಆರ್ ಯುವರ್ ಅಕ್ಯೂಸರ್ಸ್ ಓ ಸ್ತ್ರೀಯೇ ನಿನ್ನನ್ನು ನಿನ್ನ ಮೇಲೆ ದೂರು ಹಾಕಿದವರು ಎಲ್ಲಿ ಹ್ಯಾಸ್ ನೋಬಡಿ ಕಂಡಮ್ಡ್ ಯು ನಿನ್ನನ್ನು ಯಾರು ನಿನ್ನ ಮೇಲೆ ತಪ್ಪು ಹೊರಿಸಲಿಲ್ಲವೋ ಶಿ ಸೆಡ್ ನೋ ಸರ್ ಇಲ್ಲ ಗುರುವೇ So he said, neither will I condemn you. Go and leave your life of sin. ಆಗ ಯೇಸು ಕ್ರಿಸ್ತನು ಹೇಳಿದ ನಾನು ಕೂಡ ನಿನ್ನನ್ನು ಖಂಡಿಸುವುದಿಲ್ಲ ನೀನು ಈ ಇಲ್ಲಿಂದ ಹೋಗಿ ಇನ್ನು ಮೇಲೆ ಪಾಪ ಮಾಡಬೇಡ The lady who was buried in the act of adultery came to Jesus and was set free from the clutches of sin. ನೋಡಿ ಈ ಒಂದು ಪಾಪದಲ್ಲಿ ಸಿಕ್ಕಿಬಿದ್ದಂತ ಒಂದು ವ್ಯಭಿಚಾರ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಆ ಒಂದು ಪಾಪದ ಒಂದು ಬಂಧನದಿಂದ ಬಿಡುಗಡೆ ಹೊಂದಿಕೊಂಡಳು Amen. Amen. The Bible says when we confess with our mouth and believe in our heart that Jesus is Lord, he will set us free. ಇವರ ವಾಕ್ಯ ಹೇಳುತ್ತದೆ ನಮ್ಮ ಹೃದಯದಿಂದ ನಂಬಿ ನಮ್ಮ ಬಾಯಿಂದ ಯೇಸು ಕ್ರಿಸ್ತನೇ ದೇವರೆಂಬುದಾಗಿ ಒಪ್ಪಿಕೊಳ್ಳುವುದಾದರೆ ನಾವು ರಕ್ಷಣೆಯನ್ನು ಹೊಂದುತ್ತೇವೆ. This lady who was in the bondage of adultery was set free the moment she came to Jesus. ನೋಡಿ ಈ ಒಂದು ಬಂಧನದಲ್ಲಿ ಇದ್ದಂತ ಪಾಪದ ಬಂಧನದಲ್ಲಿ ಇದ್ದಂತ ಈ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರ ಆಕೆ ಬಿಡುಗಡೆ ಹೊಂದಿದೆ. Jesus did not condemn her. ಯೇಸು ಆಕೆಯನ್ನು ತೀರ್ಪು ಅಥವಾ ಖಂಡಿಸಲಿಲ್ಲ. Rather he set her free from the clutches of sin. ಆದರೆ ಆತನು ಆಕೆಯನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದನು. And he said go and sin no more. ಆತನು ಆಕೆಗೆ ಹೇಳಿದ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ. So whenever we come to Jesus. ಯಾವಾಗಲಾದರೂ ಯೇಸುವಿನ ಬಳಿಗೆ The Bible says in John chapter 1 and verse 12 that he gave us the right to become his children. Yohana 1:12 ralli ee reethiyalli vaakya helutha yavanadru Yesu Kristana swanta rakshakanagi angikarisuvudadare avanu devara makkalaguva adhikaravanu hondikolluvavanagiddane. If anyone comes to me in no way will I cast them out. Matte Yesu Kristana helta nanna balige baruvaru nanu endigu talli biduvudilla. I will never discard anyone that comes to me. Nanna balige baruvaru endigu tiraskarisuvudilla. I will never refuse anybody that makes
their way to me. ಯಾರಾದರೂ ನನ್ನ ಬಳಿಗೆ ಬರಲಿಕ್ಕೆ ಮನಸ್ಸು ಮಾಡುತ್ತಾರೋ ಅಂತವರನ್ನು ಎಂದಿಗೂ ಕೂಡ ನಾನು ತ್ಯಜಿಸುವುದಿಲ್ಲ. James chapter 4 and verse 8 says, ಯಾಕೋಬ 4:8 ರಲ್ಲಿ ಈ ರೀತಿಯಲ್ಲಿ ಹೇಳುತ್ತದೆ, If you come nigh to me, I will come nigh to you. ನೀವು ನನ್ನ ಬಳಿಗೆ ಬರುವುದಾದರೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ. If we could take one step today towards Jesus, he will take 10 steps towards you. ನೀವು ಈ ದಿನ ಯೇಸುವಿಗಾಗಿ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವುದಾದರೆ ಆತ ನಿಮಗೋಸ್ಕರ 10 ಹೆಜ್ಜೆಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. Amen. That is the wonderful quality of the Lord Jesus. ನೋಡಿ, ಅದು ಯೇಸು ಕ್ರಿಸ್ತನಲ್ಲಿ ಇರುವಂತ ಒಂದು ಅದ್ಭುತವಾದಂತ ಒಂದು ಗುಣ. This lady who was buried in the act of adultery finally was set free the moment she initiated before Jesus. ನೋಡಿ, ಯೇಸು ಈ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಂತ ಈ ಸ್ತ್ರೀ, ಆ ಒಂದು ಪಾಪದ ಬಂಧನದಲ್ಲಿ ಇದ್ದಂತ ಈ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದದ ಸಲುವಾಗಿ ಆಕೆ ಬಿಡುಗಡೆಯನ್ನು ಹೊಂದಿದ್ದು. When we make a move towards the Lord Jesus, ನಾವು ಯಾವಾಗ ಯೇಸು ಕ್ರಿಸ್ತನ ಬಳಿಗೆ ಹತ್ತಿರಕ್ಕೆ ಹೋಗುತ್ತೇವೋ, I want to assure you, ನಾನು ನಿಮಗೆ ಖಚಿತವಾಗಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, He is not here to condemn you. ಆತನು ಇಲ್ಲಿ ನಿನ್ನನ್ನು ಖಂಡಿಸುವುದಕ್ಕಾಗಿ ತೀರ್ಪಿಸುವುದಕ್ಕಾಗಿ ಇಲ್ಲ. But he is here to set you free. ಆತನು ಇಲ್ಲಿ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಇದ್ದಾನೆ. Irrespective of what you have been going through, ನೀನು ಯಾವ ಒಂದು ಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದರೂ ಪರವಾಗಿಲ್ಲ. Irrespective of what sin you have been involved in, ನೀನು ಯಾವುದೇ ರೀತಿಯ ಪಾಪದಲ್ಲಿ ನೀನು ಇದ್ದರೂ ಸಹ, All that you will get is release of salvation and forgiveness of sins into your lives. ನೋಡಿ, ನಿನ್ನ ಜೀವನದಲ್ಲಿ ನೀನು ಆತನ ಬಳಿಗೆ ಬಂದದರಿಂದ ಪಡೆದುಕೊಳ್ಳುವುದೇನೆಂದರೆ ರಕ್ಷಣೆಯನ್ನು ಮತ್ತು ಬಿಡುಗಡೆಯನ್ನು ನೀನು ಹೊಂದಿಕೊಳ್ಳುವವನಾಗಿದ್ದೀ. I tell you, he is a wonderful God. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆತನ ಅದ್ಭುತವಾದ ದೇವರು. He is an amazing savior. ಆತನ ಅದ್ಭುತವಾದ ರಕ್ಷಕನಾಗಿದ್ದಾನೆ. The Bible says whoever comes to him, they receive sonship as an inheritance. ನೋಡಿ, ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನ ಬಳಿಗೆ ಬಂದವರು ಎಲ್ಲರೂ ಕೂಡ ಆ ಒಂದು ಕುಮಾರತ್ವ ಪುತ್ರತ್ವವನ್ನು ಆ ಒಂದು ಸ್ವಾಸ್ಥ್ಯವಾಗಿ ಪಡೆದುಕೊಂಡರು. This day, ಈ ದಿನ, are you struggling in your sin? ನೀನು ಪಾಪದಲ್ಲಿ ನರಳುತ್ತಾ ಇದ್ದೀಯಾ? Are you into depression? ನೀನು ಆ ಒಂದು ನಿರಾಶೆಯಲ್ಲಿ ಹೋಗುತ್ತಾ ಇದೀಯಾ? Many people have gone into depression because of sin in their lives. ಅನೇಕ ಜನರು ಆ ಒಂದು ಪಾಪದ ನಿಮಿತ್ತ ಅವರು ನಿರಾಶೆಯಲ್ಲಿ ಹೋಗುವವರಾಗಿದ್ದಾರೆ. Many people have ended up their lives because of depression that was caused because of sin. ಜನರು ಆ ಒಂದು ತಮ್ಮ ಜೀವನದಲ್ಲಿ ಉಂಟಾದಂತಹ ಒಂದು ಸಂಗತಿಗಳಿಂದ ನಿರಾಶೆಯಲ್ಲಿ ಹಾದು ಹೋಗುತ್ತೆ. So many people have lost hope without Jesus. ಯೇಸು ಕ್ರಿಸ್ತನಿಲ್ಲದೆ ಅವರು ತಮ್ಮ ಜೀವನದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾರೆ. Many people are ending up their lives in committing suicides each day. ನೋಡಿ, ಅನೇಕ ಜನರು ಆ ಒಂದು ತಮ್ಮ ಪಾಪದ ನಿಮಿತ್ತ ನಿರಾಶೆಯ ನಿಮಿತ್ತ ಅವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. Many people are ending up their lives because of hopelessness in their lives. ಜೀವನದಲ್ಲಿ ನಿರೀಕ್ಷೆ ಇಲ್ಲದೆ ಇರುವ ಕಾರಣ ತಮ್ಮ ಜೀವಿತದಲ್ಲಿ ಜೀವಿತವನ್ನು ಅಂತ್ಯ ಮಾಡಿಕೊಳ್ಳುತ್ತಿದ್ದಾರೆ. This morning I am here to tell you, ನಾನು ನಿಮಗೆ ಹೇಳಲಿಕ್ಕಾಗಿ ಬಯಸುತ್ತೇನೆ, We have a hope. ನಮಗೆ ನಿರೀಕ್ಷೆ ಇದೆ. Don't be hasty in taking such decisions. ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ಯಾವ ಮಾತ್ರಕ್ಕೂ ನೀನು ಅವಸರ ಪಡಬೇಡ. All that you need to do is take an about turn and make your way towards Jesus. ಮಾಡಬೇಕಾಗಿರೋದೆಲ್ಲ ನೀನು ತಿರುಗಿ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. All that you need to do is just open your mouth and confess with your mouth and believe in your heart that Jesus is Lord. ಮಾಡಬೇಕಾಗಿರೋದೆಲ್ಲ ಇಷ್ಟೇ, ಯೇಸು ಕ್ರಿಸ್ತನನ್ನು ನೀನು ರಕ್ಷಕನೆಂದು ನಂಬಿ ಅದನ್ನು ಅರಿಕೆ ಮಾಡಬೇಕು, ಆತನನ್ನು ನೀವು ಸ್ವೀಕರಿಸಬೇಕಷ್ಟೇ. He came all the way from heaven to earth for you and me. ಆತನು ಪರಲೋಕದಿಂದ ಈ ಭೂಲೋಕಕ್ಕೆ ಕೇವಲ ನಿನಗಾಗಿ ನನಗಾಗಿ ಬಂದನು. Because of his supreme love towards you and me. ನಿನಗೋಸ್ಕರ ನನಗೋಸ್ಕರ ಇರುವಂತಹ ಒಂದು ಅದ್ಭುತವಾದಂತ ಉನ್ನತವಾದಂತ ಪ್ರೀತಿಯ ನಿಮಿತ್ತ. Today you and I are born to live, but Jesus was born to die. ನೋಡಿ, ನೀವು ನಾವು ಜೀವಿಸುವುದಕ್ಕಾಗಿ ಹುಟ್ಟಿದ್ದೇವೆ, ಆದರೆ ಯೇಸು ಕ್ರಿಸ್ತನು ಸಾಯುವುದಕ್ಕಾಗಿಯೇ ಹುಟ್ಟಿದನು. He came on this earth to become a sacrifice himself for you and me. ನೋಡಿ, ಆತನು ಪರಲೋಕದಿಂದ ಭೂಲೋಕಕ್ಕೆ ನಿನಗೋಸ್ಕರ ನನಗೋಸ್ಕರ ಬಲಿಯಾಗುವುದಕ್ಕಾಗಿಯೇ ಬಂದನು. And he's expecting you to open up your heart so that he would come and reside in your life. ನೋಡಿ, ಆತನು ಈ ದಿನ ನಿನ್ನನ್ನು ನನ್ನಲ್ಲಿ ಬಯಸ್ತಾ ಇರೋದೇನೆಂದ್ರೆ ನಿನ್ನ ಹೃದಯಗಳನ್ನು ತೆರೆಯುವಾಗ ಆತನು ಬಂದು ಅಲ್ಲಿ ನಿವಾಸ ಮಾಡಬೇಕು.
just as we read, as people try to indict him of all allegations. ಸ್ಟೋರಿಗೆ ಓದಿಕೊಂಡ ಪ್ರಕಾರ ಜನರು ಆತನಲ್ಲಿ ತಪ್ಪುಗಳನ್ನು ಹುಡುಕಬೇಕೆಂದು ಬಯಸುತ್ತಿದ್ದರು. Many people weren't happy with the lifestyle that Jesus lived. ಯೇಸು ಕ್ರಿಸ್ತನು ಜೀವಿಸಿದ ಜೀವಿತದಿಂದ ಅನೇಕರಿಗೆ ಸಂತೋಷವಿರಲಿಲ್ಲ. He whenever he saw somebody hungry, he would feed them. ಹಸಿದವರು ಕಂಡ್ರೆ ಅವರಿಗೆ ಆತನ ಆಹಾರವನ್ನು ಕೊಡುತ್ತಿದ್ದ. He saw some sick people, he would heal them. ರೋಗಿಗಳು ಕಂಡಾಗ ಗುಣಪಡಿಸುತ್ತಿದ್ದನು. He saw any dead, he would raise them back to life. ಅವರನ್ನು ಆತನು ಎಬ್ಬಿಸುತ್ತಿದ್ದ. He would preach righteousness to the people. ನೀತಿಯನ್ನು ಜನರಿಗೆ ಬೋಧಿಸುತ್ತಿದ್ದನು. People were not happy with what Jesus was doing. ಯೇಸು ಮಾಡುತ್ತಾ ಇದ್ದಂತ ಈ ಕ್ರಿಯೆಗಳನ್ನು ಇಷ್ಟಪಡುತ್ತಿದ್ದಿಲ್ಲ ಜನರು. They indicted him of false allegations. ಆತನ ಮೇಲೆ ತಪ್ಪು ಆರೋಪಗಳನ್ನು ಹೊರಿಸುತ್ತಿದ್ದರು. They put him on the cross. They nailed him on the cross. They put a crown of thorns over his head. He was bleeding right from the top of the head to the sole of his feet. Everywhere there was flow of blood over his body. For no sin of his. For no wrong of his. But he was taking your and my sin on the cross. And he was being whipped with whips. And as he was whipped, the blood wounds that were marked on his body. The whole body was filled with blood. ದೇಹವೆಲ್ಲ ರಕ್ತದಿಂದ ತುಂಬಿತ್ತು. He gave up his spirit. ಆತ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟ. He died on the cross. ಮೇಲೆ ಸತ್ತನು. He was buried. ಸಮಾಧಿ ಮಾಡಲ್ಪಟ್ಟನು. And the Bible says. On the third day. On the third day. He rose up again from the dead. Sin could not have dominion upon his life. Death could not have dominion upon his life. Jesus rose up from the grave, not to go back to the grave again, but to live forever and ever. ಯೇಸು ಸತ್ತವರೊಳಗಿಂದ ಸಮಾಧಿಯಿಂದ ತಿರುಗಿ ಎದ್ದಿದ್ದು ಮತ್ತೆ ಹಿಂತಿರುಗಿ ಅಲ್ಲಿ ಹೋಗಬೇಕೆಂದಲ್ಲ, ಆದರೆ ಶಾಶ್ವತವಾಗಿ ನಿನ್ನಲ್ಲಿ ನನ್ನಲ್ಲಿ ಜೀವಿಸಬೇಕೆಂದು. Jesus raised many people from the dead. ಯೇಸು ಅನೇಕರನ್ನು ಸತ್ತವರೊಳಗಿಂದ ಎಬ್ಬಿಸಿದನು. But they went back to the grave again. ಆದರೆ ಅವರು ಮತ್ತೆ ತಿರುಗಿ ಅದೇ ಸಮಾಧಿಗೆ ಹೋದರು. But when Jesus rose up from the dead. ಯೇಸು ತಿರುಗಿ ಸಮಾಧಿಯಿಂದ ಎದ್ದಾಗ. He is Lord, he lives and reigns. ಆತನು ಕರ್ತನಾಗಿ ದೇವರಾಗಿ ಆತನು ಆಳ್ವಿಕೆ ಮಾಡುತ್ತಿದ್ದಾನೆ. This morning the Lord Jesus lives and reigns. ಯೇಸು ಆತನು ತಿರುಗಿ ಎದ್ದವನಾಗಿದ್ದಾನೆ ಮತ್ತು ಆತನು ಜೀವಿಸುವವನಾಗಿದ್ದಾನೆ. While on the cross, ಶಿಲುಬೆಯ ಮೇಲೆ, he took the penalty for my sins. ನನ್ನ ಪಾಪಗಳ ಒಂದು ಕ್ರಯೆಯನ್ನು ಅಲ್ಲಿ ಸಲ್ಲಿಸಿದನು. He gave himself as a supreme sacrifice so that you and I might live. ನಾನು ನೀವು ಜೀವಿಸಬೇಕೆಂದು ತಾನೇ ಆ ಶಿಲುಬೆಯ ಮೇಲೆ ಆ ಉನ್ನತವಾದ ಒಂದು ಯಜ್ಞವನ್ನು ತನ್ನನ್ನು ಅರ್ಪಿಸಿದ್ರ ಮೂಲಕ ಮಾಡಿದನು. I urge you, do not lose hope. There is one who loves you more than his own life. That is the Lord Jesus Christ. ಈ ಮುಂಜಾನೆ ವೇಳೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ, ಯಾರು ನೀವು ನಿರೀಕ್ಷೆ ಕಳೆದುಕೊಳ್ಳಬೇಡಿರಿ, ನೀವು ಬಿಟ್ಟು ಕೊಡಬೇಡಿರಿ. ಯಾಕೆಂದ್ರೆ ನಿನ್ನನ್ನು ನನ್ನನ್ನು ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವವನು ಇಲ್ಲಿದ್ದಾನೆ, ಆತನೇ ಯೇಸು ಕ್ರಿಸ್ತನು. You feel nobody loves you. ನೀನು ಯಾರು ಪ್ರೀತಿಸುವವರು ಇಲ್ಲ ಎಂದು ನಿನಗೆ ಅನಿಸುತ್ತಿದೆಯಾ? You feel you are rejected. ತಿರಸ್ಕರಿಸಲ್ಪಟ್ಟಿದ್ದೀ ಎಂದು ನಿನಗೆ ಅನಿಸುತ್ತಿದೆಯಾ? But I want to tell you, there is somebody who loves you more than anyone on the face of the earth. ಭೂಲೋಕದಲ್ಲಿ ನಿನ್ನನ್ನು ಯಾರು ಪ್ರೀತಿಸಲಿಲ್ಲ ಅಷ್ಟು ಪ್ರೀತಿಸುವುದಕ್ಕಾಗಿ ಒಬ್ಬ ಆತನಿದ್ದಾನೆ. His name is Jesus. ಆತನ ಹೆಸರೇ ಯೇಸು. All that you need to do is, ಮಾಡಬೇಕಾಗಿರುವುದೆಲ್ಲವೂ, in accordance to Romans chapter 10 and verse 9, ರೋಮಾ 10ನೇ ಅಧ್ಯಾಯ 9ನೇ ವಚನದ ಪ್ರಕಾರ, open your mouth, ಬಾಯಿಯನ್ನು ತೆಗೆದು, confess with your mouth, ಬಾಯಿಯಿಂದ ಅರಿಕೆ ಮಾಡಿರಿ, believe in your heart, ಹೃದಯದಲ್ಲಿ ನಂಬಿರಿ, that Jesus is Lord, ಯೇಸುವೇ ಕರ್ತನೆ ಎಂಬುದಾಗಿ. And when you invite him into your life, ಜೀವನದಲ್ಲಿ ಆತನನ್ನು ಆಹ್ವಾನಿಸುವಾಗ, the Bible says you are saved.
saved. ಬೈಬಲ್ ಹೇಳುತ್ತದೆ ನೀನು ರಕ್ಷಣೆ ಹೊಂದಿದೆ. Acts chapter 4 and verse 12 says. ಅಪೊಸ್ತಲ ಕಾರ್ಯ 4:12 ರಲ್ಲಿ ಈ ರೀತಿ ಹೇಳುತ್ತದೆ. There is no other name under heaven by which we can be saved except the Lord Jesus Christ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಯಾವ ನಾಮದಲ್ಲಿ ನಮಗೆ ರಕ್ಷಣೆ ಇಲ್ಲ ಕೇವಲ ಒಂದೇ ನಾಮದಲ್ಲಿ ರಕ್ಷಣೆ ಉಂಟು ಅದೇ ಯೇಸುಕ್ರಿಸ್ತನ ನಾಮ ಎಂಬುದಾಗಿ. This morning you have a hope. ನಿನಗೊಂದು ನಿರೀಕ್ಷೆ ಇದೆ. You have an opportunity to invite this wonderful Jesus, supernatural Jesus into your life. For every natural question in your life, Jesus is a supernatural answer. For every natural problem in your life, Jesus is a supernatural solution. So the Bible says in the book of Psalms, taste and see that the Lord is good. So this morning we invite you, come and taste the Lord Jesus. He is wonderful and awesome. Leave your sinful life behind. Leave your depression behind. Leave your refusal behind. Take a step towards the Lord Jesus. More than you, He is wanting to enter your life. He wants to come into your life and make His dwelling in you. Are you willing? Are you willing to be set free from this bondage that you have been engulfed with? Are you willing to come out of the bad habits that you've been involved in? Jesus does not look at your past. If you come to Jesus, He will cancel your past. The lady came to Jesus, she was set free. Tonight, if you want to be set free, I want you to prepare your heart to receive Him. Because He died for us once and for all on the cross. He paid the penalty for your and my sins. And the Bible declares that whoever believes in Him will have eternal life. This day you have an opportunity. I urge you to open your life. Being born in a Christian family does not make one a Christian. Nor did Jesus come to form a religion called Christianity. The first time the word Christian was mentioned in Acts chapter 11 and verse 24. You know why? They saw the lifestyle of the apostles that reflected the Lord Jesus in their lives. Christianity is not a religion but a relationship with the living God. So if you're willing this day, all you need to do is prepare your lives. Irrespective of who you are, irrespective of what background you come from,
irrespective of what position you hold in the society. Jesus wants to make his dwelling in your life. If you're willing, I want you to open up your heart. Say this prayer with all your heart. Say no to the world and say yes to Jesus today. The decision that you make today is going to impact your destiny. The decision that you make today is going to impact the rest of your life. What you can do now, please don't postpone it for tomorrow. So I want you to repeat this prayer with all your heart and invite the Lord Jesus to come into your life. Amen. Come on, close your eyes. Prepare your heart with humility and with simplicity. Just remember for a second the supreme sacrifice of the Lord Jesus for your life. I want to tell you something. That he loves you a lot. He loves you more than his own life. And he's wanting to come into your life. Can you repeat this prayer with all your heart? Can you say, Lord Jesus? Come on, say this with all your heart. So, Lord Jesus, I invite you to come into my life. Change my life, O God. Lord, my life is in chaos, O God. I am in confusion, O God. Lord, I am in problems, O God. Come into my life. Transform me, O God. I believe that you died for me on the cross. You carried all my sins, my sicknesses, my curses upon the cross, O God. To give me salvation, healing and blessing, O Lord. I believe, O God. Come into my life. Change me, O God. You died on the cross. You were buried. On the third day, you rose again from the dead. You are a living God. I believe you are a living God. Lord, make my life completely new. Give you all the glory, O God. In your mighty name we pray. Amen and amen. If you have prayed this prayer with all your heart, in accordance to God's word, the Bible says you are saved. You are included in the family of God. The next very important point is you need to grow in the word. Read the word to know the God of the word. Read the word to understand the God who lives and reigns.
ಇರುವಂತ ಆಳ್ವಿಕೆ ಮಾಡುವ ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ವಾಕ್ಯವನ್ನು ಓದಿರಿ. I want everybody to close their eyes. We're going to pray for you and just close this meeting. ಮತ್ತು ಈ ಒಂದು ಕೂಟವನ್ನು ಪ್ರಾರ್ಥನೆಯಿಂದ ಮುಗಿಸುವಂತ ಸಮಯದಲ್ಲಿ ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ. Father, in the name of Jesus, we want to thank you for your word, O God. Lord, we believe your word will, Lord, transform every life that has heard, Lord, this word. Lord, even as your people grow in you, we pray that your miraculous power will penetrate into their lives. ಜನರು ನಿನ್ನಲ್ಲಿ ಅವರು ಬೆಳೆಯುತ್ತಿರುವಾಗ ನಿನ್ನ ಅದ್ಭುತವಾದ ಶಕ್ತಿಯು ಅವರ ಜೀವನದಲ್ಲಿ ಕಾರ್ಯ ಮಾಡುವಂತದಾಗಿದೆ. Lord, everyone who's accepted you for the first time, Lord, we pray for a transformation in Jesus' name. ಕರ್ತನೆ, ಮೊಟ್ಟ ಮೊದಲನೇ ಬಾರಿಗೆ ಯಾರಾದರೂ ನಿಮ್ಮನ್ನು ಸ್ವೀಕರಿಸಿರುವುದಾದರೆ ಈ ದಿನ ಅವರ ಒಂದು ಜೀವನ ಪರಿವರ್ತನೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. Lord, we pray every sick people will be healed right now in Jesus' name. ಪ್ರತಿಯೊಂದು ರೋಗಿಯು ಯೇಸುವಿನ ನಾಮದಲ್ಲಿ ಗುಣವಾಗಲಿ. If there is anybody sick, we pray every sickness disappear now in Jesus' name. Every curses, every generational curses are broken from your lives in Jesus' name. The Lord Jesus heals you and brings a blessing upon your life this day. ಆದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಗುಣಪಡಿಸುತ್ತಾನೆ ಮತ್ತು ನಿಮ್ಮ ಜೀವಿತದಲ್ಲಿ ಆತನ ಆಶೀರ್ವಾದಗಳನ್ನು ತರುವಾತನಾಗಿದ್ದಾನೆ. Father, we give you all the glory, honor and praise. You did it, you received the glory, O God. In Jesus' exalted and mighty name we pray and ask you. Amen and amen. God bless you abundantly. Amen.